आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः वेदशास्त्रपुराणानां एकवाक्यत्वसाधकान् शिष्यातिवत्सलान् धीरान् बालगारुरून् भजे शर्वादिवृन्दारकमौलिवृन्दं वीणायते यन्नखचन्द्रवृन्दे आनन्दतीर्थाय शिरोमणेस्तत् पादारविन्दं प्रणमामि नित्यम् वेदव्यासगुणावास विद्याधीशसतांवशा मां निराशं गतक्लेशं कुरुवनाशं हरेनिशं लक्ष्मीकरतलां भोजलालनीयपदाम्बुजं प्रणमामि हयग्रीवं देवताचक्रवर्तिनम् सृष्टिस्थितप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेताः पूर्णानन्दोऽव्ययो यो गुरुरपि परमः चिन्तयेतं महान्तम् जन्माद्यस्य यतोन्मयात् इतरतश्चार्थेष्वभिज्ञस्वराट् तेने ब्रह्म हृदयादिकवये मुह्यतियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वर सद्यो हृद्यवरुध्यतेऽत्रकृतिभिः शुश्रूषुभिस्तक्षणः निगमकल्पतरोर्गणितं फलं शुकमुखात् अमृतद्रवसंयुतं विबतभागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो ग्रन्थमुदीरये श्रीगुरुभ्यो नमः हरिः ओम् इदोन्दु बहळ दोड्ड सौभाग्य नमगे सज्जनरिगे ಸಾಧಾರಣವಾಗಿ ಅವರು ಇವರು ಪೂಜೆ ಮಾಡಿದ್ದು ಅಂತ ಒಂದು ಪ್ರತಿಮೆಯನ್ನೇನಾರ ನಾವು ಕಂಡ್ರೆ ದೊಡ್ಡವರು ಜ್ಞಾನಿಗಳು ಶ್ರೀಮದಾಚಾರ್ಯರು ಪೂಜೆ ಮಾಡಿದ್ದಂತೆ ಪಾಂಡವರು ಮುಟ್ಟಿದ್ರಂತೆ ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಅಂತ ಹೀಗೇನಾರ ತಿಳಿದರೆ ಅದಕ್ಕೆ ತುಂಬ ಮಹತ್ವ ಕೊಡ್ತೇವೆ ಅದನ್ನೆಲ್ಲ ಕಂಡಿದ್ದೇವೆ ನಾವು ಇದು ಸ್ವಯಂ ವೇದವ್ಯಾಸ ದೇವರೇ ಅಕ್ಷರಗಳನ್ನು ಜೋಡಿಸಿ ನಾ ಯಾಕೆ ಸೃಷ್ಟಿ ಮಾಡಿದ್ದೇನೆ ಈ ಸೃಷ್ಟಿಗೆ ನಿಮ್ಮನ್ನ ಇಲ್ಲಿ ಯಾಕೆ ತಂದಿದ್ದೇನೆ ಈ ಎಲ್ಲ ಸಂಯೋಗಗಳು ಇಲ್ಲಿ ತಂದೆನೋ ತಾಯಿಯೇನೋ ಅಣ್ಣನೋ ತಮ್ಮನೋ ಬಂಧು ಬಳಗ ಮಿತ್ರರು ಶತ್ರುಗಳು ನಮಗೆ ಹಿತಕಾರಕರು ಅಹಿತವನ್ನು ಉಂಟು ಮಾಡುವವರು ಎಲ್ಲರ ಸಂಯೋಗ ತಂದು ಇಲ್ಲಿಟ್ಟು ಮಾನ ಅಪಮಾನ ಮಿಕ್ಕಾದ್ದೆಲ್ಲ ಇಲ್ಲಿ ಸುಖ ದುಃಖಗಳನ್ನೆಲ್ಲ ಕೊಡ್ತಾನೆ ಯಾಕೆ ಅಂತ ಗೊತ್ತಾಗೋಲ್ಲ ಹಾಗೆಯೇ ಅನುಭವಿಸ್ತಾ ಇದ್ದವರಿಗೆ ಇದು ಗೊತ್ತಾಗೋಲ್ಲ ಆದರೆ ಸೃಷ್ಟಿಗೆ ತಂದವನು ತಾನೇ ನಾ ಯಾಕೆ ನಿಮ್ಮನ್ನು ಸೃಷ್ಟಿಗೆ ತಂದಿದ್ದೇನೆ ಇವನ್ನೆಲ್ಲ ಯಾಕೆ ನಿಮಗೆ ಒದಗಿಸ್ತೇನೆ ಅಂತ ಅದರ ಪರಿಚಯ ಮಾಡಿಕೊಟ್ರೆ ಯಾವ ರೀತಿ ಬದುಕಿದರೆ ನಿಮಗೆ ಇಲ್ಲಿ ಮತ್ತೆ ಮತ್ತೆ ಬಂಧನ ಇದೆ ಉಪಾಯದಿಂದಾಗಿ ಯೋಗ್ಯವಾದ ಕ್ರಮದಲ್ಲಿ ಬದುಕಿದರೆ ಅದನ್ನೇ ಧರ್ಮ ಅಂತ ಹಾಗೇನಾರ ಬದುಕಿದರೆ ಬಹಳ ಸುಲಭವಾಗಿ ಇದರಿಂದ ಪಾರಾಗ್ಬಿಡ್ಬೋದು ಸಾಧಾರಣ ಒಂದು ಚಿಕ್ಕ ತಲೆನೋವು ಬಂದರೆ ತಲೆನೋವು ಹೊಟ್ಟೆ ನೋವು ಏನು ಬಹಳ ಕಡೆಯ ತನಕ ಏನಿರೋದಲ್ಲ ಅದು ಸ್ವಲ್ಪ ಹೊತ್ತು ಬಾಧಿಸ್ತಾ ಇರುತ್ತೆ ಆದರೆ ಇರೋ ತನಕ ಎಷ್ಟು ಹಿಂಸೆ ಜ್ವರನೋ ಕೆಮ್ಮೋ ಬಂದುಬಿಟ್ರೆ ಅನುಭವಿಸ್ತಾನೇ ಹಾಗೆ ಕೂತಿರೋಲ್ಲ
ಒಳ್ಳೆ ವಿವೇಕಿ ಆದವನು ಏನು ಮಾಡ್ತಾನೆ, ತಟ್ಟನೆ ಅದಕ್ಕೆ ಒಳ್ಳೆ ಔಷಧಿಯನ್ನು ತಗೊಂಡು ಸ್ವೀಕಾರ ಮಾಡಿ ಆ ರೋಗ ವಾಸಿ ಮಾಡ್ಕೊಂಡು ಬಿಡ್ತಾನೆ, ನೆಮ್ಮದಿ ಪಡಿತಾನೆ. ಹಾಗೆ ವಿವೇಕಿಗಳಾಗಿರುವಂಥವರಿಗೆ ಇದೊಂದು ಒಳ್ಳೆ ಔಷಧಿ. ಅದು ನಾವೇ ಆಡಿದರೆ ಅಷ್ಟೊಂದು ಸೊಗಸಾಗಿರೋಲ್ಲ ಈ ಮಾತು. ಪದ್ಮಪುರಾಣದಲ್ಲಿ ಇದೇ ವೇದವ್ಯಾಸ ದೇವರೇ ಭಾಗವತದ ಬಗ್ಗೆ ಒಂದು ಉದ್ಗಾರ ತೆಗೆದಿದ್ದಾರೆ. ಭಾಗವತ ಅಂತಂದರೆ ಹೇಗಿದೆ, ಏನದರ ಮಹತ್ವ? ಅಸಾರೇ ಸಂಸಾರೇ ವಿಷಯ ವಿಷಸಂಘಾ ಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ಅತುಲ ಸುಧಾ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೇ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷೀಯತ್ ಶ್ರವಣಗತ ಮುಕ್ತಿ ಕಥನೆ. ಬಹಳ ಸುಂದರವಾಗಿ ಒಂದೇ ಪದ್ಯದಲ್ಲಿ, ಇದು ನಮ್ಮ ವಿಜಯಧ್ವಜಾಚಾರ್ಯರಿಗೆ ಅತ್ಯಂತ ಪ್ರಿಯ ಇದೆ ಈ ಪದ್ಯವನ್ನು ಮೇಲಿಂದ ಮೇಲೆ ಉಲ್ಲೇಖ ಮಾಡ್ತಾರೆ. ಸಂಸಾರದ ಪರಿಚಯ, ಈಗ ನಾವು ಹೇಗಿದ್ದೇವೆ, ಹೇ ನಮಗೆ ರೋಗ ಈಗ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ್ರೆ ಅವ್ರಿಗೆ ನೀವು ಔಷಧಿ ಕಡೆಯಲ್ಲಿ ಲಕ್ಷ್ಯ ಬರೋದೇ ಇಲ್ಲ. ಮೊದಲು ನಮಗೆ ರೋಗ ಇದೆ ಅಂತ ಪರಿಚಯ ಆಗಬೇಕು. ಈ ಕೆಲವು ರೋಗ ಇದ್ದಾರೆ, ಭಸ್ಮಕ ಅಂತ ಒಂದು ರೋಗ ಇದೆ, ಅದು ವಿಚಿತ್ರವಾದ ರೋಗ, ಆಯುರ್ವೇದದಲ್ಲಿ ವರ್ಣನೆ ಮಾಡ್ತಾನೆ. ಏನು ತಿಂತಾನೆ ತಿಂತಾನೆ ತಿಂತಾನೆ, ಯದ್ವಾದದ್ದು ತಿಂತಿರ್ತಾನೆ, ಮೈಗೆ ದಕ್ಕೋಲ್ಲ ಯಾವ. ಆ ನೋಡ್ತಾ ಏ ಭಾಳ ಊಟ ಮಾಡ್ತಾರೆ ಅಂದರೆ ಭಾರಿ ಆರೋಗ್ಯವಂತ ಅಂತ ಇವ್ರು ತಿಳ್ಕೊಂಡಿರ್ತಾರೆ, ದೊಡ್ಡ ರೋಗ. ಹಾಗೆ ಡಯಟ್ ಗೇಟು ಅಂತ ಮಾಡ್ತಾರೆ, ಈ ಕೆಲವು ರೋಗಗಳು ಪಡ್ಕೊಂಡು ಇಷ್ಟಿಷ್ಟೇ ಸೇರುತ್ತೆ, ಸೇರೋದೇ ಇಲ್ಲ, ಒಳಗೆ ರೋಗ ಪಡ್ಕೊಂಡಿರುತ್ತೆ, ಜೀರ್ಣಶಕ್ತಿ ಹಾಳಾಗಿ ಹೋಗಿರುತ್ತೆ. ಅದು ರೋಗ ಇದೆ ಅಂತ ಮೊದಲು ಗೊತ್ತಾಗಬೇಕು ನಮಗೆ. ಹಾಗೆ ನಮ್ಮ ಈ ಅವಸ್ಥೆ ಹೇಗಿದೆ ಅದರ ಪರಿಚಯ ಮಾಡ್ತಾರೆ. ಅಸಾರೇ ಸಂಸಾರೇ, ಮೇಲ್ನೋಟಕ್ಕೆ ಆ ಶಬ್ದಕ್ಕೆ ಎರಡೂ ಅರ್ಥ ಮಾಡ್ಬೋದು. ಸಂಸಾರ, ಇದರಲ್ಲಿ ತುಂಬ ಸಾರಾಂಶ ಇದೆ ಅನ್ನೋ ಅರ್ಥದಲ್ಲಿ ಸಂಸಾರ ಅಂತ ಪ್ರಯೋಗ ಮಾಡಬಹುದು. ಆದರೆ ನೀವು ಯಾರನ್ನಾರು ಕೇಳಿ, ನಮ್ಮ ಭೇಟಿ ಆದಾಗ ಕೇಳ್ತೇವಲ್ಲ, ಆರಾಮಿದ್ದೀರಾ, ಪುರುಸೊತ್ತಿಲ್ಲ ಸುಮ್ಮನೆ ಅಟ್ಟೆ ಅಂದ್ಬಿಡ್ತಾರೆ, ಆರಾಮ. ಸ್ವಲ್ಪ ಅವಕಾಶ ಸಿಕ್ಕರೆ ಏನಾರಾಮೋ ಏನೋ ರೀ ಬೆಲ್ಲಗೆ ತಕ್ಕೋತಾರೆ. ಏನೇನು ಕಷ್ಟಗಳಿದ್ದಾವೆ ಜಗತ್ತಿನಲ್ಲೆಲ್ಲ, ನಾನೇ ಅತ್ಯಂತ ಕಷ್ಟದಲ್ಲಿದ್ದೇನೆ, ಇನ್ನೆಲ್ಲ ಹಿತದಲ್ಲಿದ್ದಾರೆ ಅಂತಂತ. ಅದು ಪ್ರತಿಯೊಬ್ಬರಿಗೂ ಆ ವ್ಯವಸ್ಥೆ ಇದೆ. ಸುಖ ದುಃಖ ಆದಿಗಳಾಗಲಿ, ಹಸುವೆ ನೀರಡಿಕೆಗಳಾಗಲಿ, ರೋಗ ರುಜಿನಗಳು ಒಂದಾ ಎರಡ ತಾನೇ ಹೋಗ್ಬಿಡ್ತಾನೋ, ತನ್ನವರನ್ನು ಕಳ್ಕೊಳ್ತಾನೋ, ಒಂದಲ್ಲ ಎರಡಲ್ಲ. ಎಂಥ ವ್ಯಕ್ತಿಗಾದರೂ ಭಗವಂತ ಬೇಕಾಷ್ಟು ಕಷ್ಟಗಳನ್ನು ಕೊಡ್ತಾನೆ, ಬೇಕಾಗಿ ಕೊಡ್ತಾನೆ. ಏನು ಪಾಪ ಗೀಪ ಇರಬೇಕು ಅಂತಲೇ ಅಲ್ಲ, ಭೀಮಸೇನ ದೇವರಿಗೆ ಯಾವ ಪಾಪ ಸಂಬಂಧ ರೀ? ಅಂತಹದ್ದು ವನವಾಸ ಅಜ್ಞಾತವಾಸ ಆದಿಗಳನ್ನು ಅನುಭವಿಸ್ತಾರಲ್ಲ, ಅವರನ್ನೇ ಬಿಟ್ಟಿಲ್ಲ ಅಂದರೆ ನಮ್ಮನ್ನು ಬಿಟ್ಟಾನ ಭಗವಂತ. ಅಂದಮೇಲೆ ಈ ಸಂಸಾರದ ಅವಸ್ಥೆ ಅಂತಂದ ಮೇಲೆ ಅದು ಅಸಾರನೇ, ಇಲ್ಲಿ ಯಾವ ಸಾರಾಂಶವೂ ಇಲ್ಲ, ಎಲ್ಲ ಕ್ಷಣಿಕ, ಎಲ್ಲ ದುರ್ಬಲ, ಎಲ್ಲದರಲ್ಲೂ ದೋಷಪೂರಿತವಾದದ್ದೇ. ಅಂದಮೇಲೆ ಅದನ್ನು ಹ್ಯಾಕ್ ಕರಿಬೇಕು, ಹಾಗಾದ್ರೆ ಅದನ್ನು ನಿರ್ವಚನೇ ಬೇರೆ ಆಯಿತು. ಸಮ್ಯಕ್ ಸಾರ ಅಂತಲ್ಲ, ಹಾಗಾದ್ರೆ ಶಬ್ದ ನಿಷ್ಪತ್ತಿಯ ಕ್ರಮ ಸಂಸರತಿ ಇತಿ ಸಂಸಾರ, ಸಂ ಚೆನ್ನಾಗಿ ಸರತಿ ಅಂದರೆ ತಿರುಗ್ತಾ ಇರುತ್ತೆ, ಒಂದಲ್ಲ ಒಂದು ತಿರುಗ್ತಾನೆ ಇರುತ್ತೆ. ಜನನ ಬಂತು, ಇನ್ನು ಯೌವನಾದಿಗಳು, ನಾನಾ ದುರವಸ್ಥೆಗಳು, ಮರಣ ಮತ್ತು ನರಕಾದ್ಯನರ್ಥಗಳು ಕಪಿಲದೇವರು ಚಿತ್ರಣ ಮಾಡಿದಂತೆ ಒಂದಲ್ಲ ಒಂದು ದುರವಸ್ಥೆ ಮತ್ತೆ ಮತ್ತೆ, ಅಶನಾಯ, ಪಿಪಾಸ, ಶೋಕ, ಮೋಹ, ಜರ, ಮೃತ್ಯು, ಇವೆಲ್ಲ ವೈದಿಕ ಶಬ್ದಗಳು, ಮೇಲಿಂದ ಮೇಲೆ ಇದ್ದೇ ಇರುತ್ತೆ. ಈ ಚಕ್ರಕ್ಕೆ ಸಿಲುಕಿರ್ತಾನಲ್ಲ, ಇದನ್ನೆಲ್ಲ ವಿಚಾರ ಮಾಡಿ ನೋಡಿದರೆ ಅರ್ಥ ಆಗುತ್ತೆ. ಅಸಾರೇ ಸಂಸಾರೇ ವಿಷಯ ವಿಷಸಂಘ ಕುಲಧಿಯ, ಇದರ ಮೇಲೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತಾವಲ್ಲ, ಒಂದೊಂದು ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಅದೆಲ್ಲ ಒಂದೊಂದು ಒಂದೊಂದು ಏನು ಹಿತಕರವಾಗಿಯೇ ಇರುತ್ತೆ ನಮಗೆ. ಅದನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ಅಂತಾರೆ ಗೀತಾ ತಾತ್ಪರ್ಯದಲ್ಲಿ, ವಿಷಯ ಅಂತಂದರೆ ವಿಷಂ ಯಾಪಯಂತಿ ಇತಿ ವಿಷಯ, ನಮಗೆ ವಿಷವನ್ನು ತಂದು ಒಡ್ಡುತ್ತಾ ಇದ್ದಾವೆ. ಇವು ಸಾಮಾನ್ಯವಾದ ರೋಗ ಅಲ್ಲ, ನಿತ್ಯ ವಿಷಪಾನ ಮಾಡ್ತಾ ಇದ್ದೇವೆ, ಬದುಕೋದು ಹೇಗೆ? ಯಾವ ವಿಷ? ಭಗವಂತನ ವಿಸ್ಮೃತಿ ಅನ್ನುವ ದೊಡ್ಡ ವಿಷ.
स्मर्तव्य सततम विष्णु विस्मर्तव्यो न जातिचित् सर्वे विधि निषेधा स्युः एतयोरेव किंकराः। ನಮಗೆ ಸರ್ವಸ್ವವನ್ನು ಮಾಡತಕ್ಕಂತಹ ಭಗವಂತನ ಕಡೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಬಂತು ಅಂತಂದರೆ ಅವನು ಉದ್ಧೃತನಾದ ಅಂತ ಅರ್ಥ। ಅದೇ ಭಗವಂತನನ್ನ ಮರೆತು ಕೂತಿದ್ದೇವೆ ಅಂದರೆ ಅದಕ್ಕಿಂತ ಇನ್ನೊಂದು ಆಪತ್ತು ಬೇಡ। ಭಗವಂತನನ್ನ ಮರೆತು ಅವನಿಗೆ ದ್ರೋಹ ಮಾಡುವುದರಿಂದ ಅನರ್ಥ ಪರಂಪರೆ ಬೆಳೀತಾ ಹೋಗುತ್ತೆ, ಇದು ನಿಜವಾದ ವಿಷ। ಸಾಮಾನ್ಯ ವಿಷ ತಗೊಂಡ್ರೆ ಏನಾಗುತ್ತೆ, ಬರೀ ಶರೀರ ವಿಯೋಗ ಆಗುತ್ತೆ, ಶರೀರ ವಿಯೋಗ ಅಂತ ಹೊರಗಿನ ಮರಣ ಅಷ್ಟೇ, ಇಲ್ಲ ಅದಲ್ಲ, ಅನಂತ ದುಃಖ ಪಡ್ತಕ್ಕಂತಹ ತಮಸ್ಸು ಆಗುತ್ತೆ ಭಗವಂತನ ವಿಸ್ಮೃತಿಯಿಂದ। ಅದನ್ನ ಮರೆಸತ್ತೆ ಈ ವಿಷಯಗಳು, ರಂಗರಂಗಾದ ಪದಾರ್ಥ ನೋಡ್ತಾ ನೋಡ್ತಾ ಆ ಕಡೆಯಲ್ಲಿ ಲಕ್ಷ ತೊಟ್ಟು ಅವುಗಳನ್ನು ಪಡಿಬೇಕು ಅಂತ ನಮ್ಮ ನೆರಳನ್ನ ನಾವೇ ಹಿಡಿದು ಓಡಿದಂತೆ। ಆ ಎಂದಿಗೂ ಸಿಗೋಲ್ಲ, ಕರ್ಮಾದಿಗಳು ಎಷ್ಟೆಷ್ಟಿರ್ತಾವ ಅಷ್ಟೇ, ಅದಕ್ಕಿಂತ ಹೆಚ್ಚು ಬೇಕಾದಾದರೂ ಇವನು ಪಕ್ಕದಲ್ಲಿ ಇದ್ರೂ ಅನುಭವಿಸ್ಲಿಕ್ಕಾಗಲ್ಲ। ಅದಕ್ಕೆ ಅದು ಸಿಗಬೇಕು ಸಿಗಬೇಕು ಅಂತ ಹೋರಾಟ, ಎಲ್ಲ ಗಳಿಸಿದ್ರೂ ಸಿಗ್ತಾ ಇಲ್ಲಲ್ಲ ಅಂತ ಆಮೇಲೆ ಪೇಚಾಟ, ಒಟ್ಟಾರೆ ಆಕುಲಧಿಯ, ಇದರಿಂದ ನಾನಾ ತರಹದ ಕ್ಲೇಶಕ್ಕೊಳಗಾಗುವ ಸಜ್ಜನರನ್ನೆಲ್ಲ ಸಂಬೋಧನೆ ಮಾಡಿ ಈ ಅಸಾರೇ ಸಂಸಾರೇ ವಿಷಯ ವಿಷ ಸಂಘಾಕುಲಧಿಯ, ಇದು ದೊಡ್ಡ ರೋಗ ಇದು ಸಂಸಾರ ಅಂದರೆ ಇಷ್ಟೇ, ಭಾಳ ಸುಲಭವಾಗಿದೆ ಪ್ರಹ್ಲಾದರಾಜರು ತಿಳಿಸ್ಕೊಡ್ತಾರೆ। ಯಸ್ಮಾತ್ ಪ್ರಿಯಾ ಪ್ರಿಯಂ ಯೋಗ ಯೋಗ ಜನ್ಮ, ನಮಗೆ ಬೇಕು ಅಂದಿದ್ದೆಲ್ಲ ದೂರ ಆಗೋಣ, ಬೇಡ ಅಂದಿದ್ದೆಲ್ಲ ಬಂದು ಬರ್ಕೊಳ್ಳೋಣ ಅಷ್ಟೇ, ಸಂಸಾರ ಅಂದ್ರೆ ಇನ್ನೇನಲ್ಲ, ಇದಕ್ಕೆ ವಿರುದ್ಧ ಇದೆ ಮೋಕ್ಷ ಅಂದರೆ ಅದು ಇನ್ನೇನು ಅಲ್ಲ, ನಮಗೆ ಬೇಕಾದ್ದೆಲ್ಲ ಸುಲಭವಾಗಿ ಸಿಕ್ಕು, ಬೇಡ ಅಂದಿದ್ದೆಲ್ಲ ದೂರ ಆಗಿಬಿಟ್ರೆ ಅಖಿಲಾನಿಷ್ಟ ನಿವೃತ್ತಿ ಸಕಲೇಷ್ಟ ಪ್ರಾಪ್ತಿ, ಇಷ್ಟೇ ಮೋಕ್ಷ, ಅದಕ್ಕೆ ವಿರುದ್ಧವಾದ ದೇಶದಲ್ಲಿದ್ದೇವೆ। ಈ ರೋಗ ಪರಿಹಾರ ಮಾಡಿಕೊಳ್ಳಬೇಕು ಅಂತಿದ್ದರೆ ಅದಕ್ಕೆ ಒಳ್ಳೆ ಔಷಧಿಯಪ್ಪ ಶುಕಗಾಥ ಅತುಲ ಸುಧಾ। ಶುಕಾಚಾರ್ಯರು ಗಾನ ಮಾಡಿರುವಂತಹ ನಿರ್ಮಾಣ ಮಾಡಿದ್ದಲ್ಲ ಅವರು, ಮೈತುಂಬಿ ಅದನ್ನು ಮನಸ್ಸಿನಲ್ಲಿ ಅವರೂಢ ಮಾಡಿಕೊಂಡು ವೇದವ್ಯಾಸದೇವರ ಅದ್ಭುತವಾದ ಆ ಶುದ್ಧ ಪ್ರಯೋಗಗಳನ್ನು ಆ ಕಾಲಕ್ಕೆ ತಕ್ಕಂತೆ ರಾಗ ಸಂಯೋಜನೆ ಮಾಡಿ ಗಾನ ಮಾಡಿದ್ದರಂತೆ। ಇದು ಶುಕಾಚಾರ್ಯರ ಗೀತಾ ಅಂತ ಕರೀತಾರೆ ಶುಕಗಾಥ, ಇದು ಅತುಲ ಸುಧಾ। ಸಾಧಾರಣ ಅಮೃತ ಕುಡಿದು ಬಿಟ್ಟರೆ ಮರಣ ಹೋಗ್ಬಿಡುತ್ತೆ ಅಂತ, ಅಮೃತ ಕುಡಿದ ಕ್ಷಣದಲ್ಲೇ ಸತ್ತು ಹೋದ ರಾಹು, ಅಮೃತ ಕುಡ್ದ ಸತ್ತ, ಈ ಅಮೃತ ನಂಬೋ ಹಾಗಿಲ್ಲ, ಅದನ್ನು ಕುಡಿದ್ರೂ ಕೂಡ ಕ್ಲೇಶ ಇಲ್ಲ ಅಂತೇನಿಲ್ಲ, ಮತ್ತಷ್ಟೇ ಅಲ್ಲ ಸಾಯೋದೇ ಇಲ್ಲ ಅಂತಿಲ್ಲ, ಸ್ವಲ್ಪ ದಿವಸ ಸಾವನ್ನ ಮುಂದಕ್ಕೆ ಹಾಕತ್ತಷ್ಟೇ ಈ ಅಮೃತ। ಇದೊಂದು ಪ್ರಕರಣ ನಡೆದಿದೆ ಪದ್ಮಪುರಾಣದಲ್ಲಿ, ಭಾಗವತ ಮಹಾತ್ಮ್ಯದಲ್ಲೇ ಈ ಪ್ರಕರಣ ವರ್ಣನೆ ಮಾಡಿದ್ದಾರೆ। ಹಾಗಾಯ್ತಂತೆ ಪರೀಕ್ಷತ್ ರಾಜರು ಇನ್ನೇನು ಉಪದೇಶಕ್ಕೆ ಅಂತ ಕೂಡ್ತಾ ಇದ್ದಾರೆ, ಇಂದ್ರಾದಿ ದೇವತೆಗಳೆಲ್ಲ ಬರ್ತಾರೆ, ಭಾಗವತದಲ್ಲಿ ಉಲ್ಲೇಖ ಇಲ್ಲ ಪದ್ಮಪುರಾಣದಲ್ಲಿ, ದೊಡ್ಡ ಅಮೃತದ ಕಲಶ ಧನ್ವಂತರಿ ಅವತ್ತೇನು ತಂದಿದ್ದಲ್ಲ ನಮ್ಮ ಸ್ವಾಮಿ, ರಕ್ತಗಳಿಂದ ಖಚಿತವಾದ ಏನು ಚಂದ್ರ ಪ್ರಕಾಶ ಬೀರ್ತಾ ಇದೆ, ಅದು ಹತ್ತಿರ ಬಂದರೆ ಸಾಕು ಮನುಷ್ಯರಿಗೆ ಯಾವ ಆಪತ್ತೇ ಇಲ್ಲ, ತಣ್ಣಗೆ ಇರಬೇಕು ಅತೋನ್ ಬಂದರಂತೆ, ಅದಕ್ಕೆ ದರ್ಭಾರಿ ಆಸನಗಳನ್ನೆಲ್ಲ ಹಾಕಿ ವ್ಯವಸ್ಥೆ ಮಾಡಿ ತಂದು ಇಟ್ಟು ಪರೀಕ್ಷಿತ ರಾಜರ ಮುಂದಿಟ್ಟು, ಅವ್ರಿಗೆ ಆಶ್ಚರ್ಯ, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರ ಜೊತೆಯಲ್ಲಿ ದೇವತೆಗಳು ಬರ್ತಾ ಇದ್ದಾರೆ, ಏನು ಏನು ಆಗಮನದ ಕಾರಣ ಅಂತ ಕೇಳ್ಕೊಂಡು, ನೋಡಪ್ಪ ಪರೀಕ್ಷಿತ ರಾಜ ಸ್ವಲ್ಪ ನಿನ್ನ ಜೊತೆ ವ್ಯವಹಾರ ಮಾಡೋಣ ಅಂತ ಬಂದಿದ್ದೆ, ನೋಡು ಶುಕಾಚಾರ್ಯರು ಉಪದೇಶಕ್ಕೆ ಅಂತ ಬಂದಿದ್ದಾರೆ, ಉಪದೇಶ ತೊಗೊಂಡು ಏನು ಮಾಡ್ತೀವಿ ಸುಮ್ಮನೆ, ಆ ಉಪದೇಶ ಅವ್ರು ನಮ್ಗೆ ಕಳಿಸ್ಕೊಟ್ಬಿಡು, ಅವರು ನಾವು ಕರ್ಕೊಂಡು ಹೋಗ್ತೇವೆ, ನಿನಗೀಗ ಬೇಕಾಗಿರೋದು ಅಮೃತ, ಯಾಕೆ ನೀ 7 ದಿವಸಕ್ಕೆ ಮೃತನಾಗಿ ಹೋಗ್ತೀಯಾ ಅಂತಿದೆ, ಅವು ಕಚ್ಚುವಲ್ಲಿ ಯಾಕೆ ಬ್ರಾಹ್ಮಣನ ಶಾಪ, ಅವು ಕಚ್ಚಲಿ ಬಂದು ಯಾರು ತಕ್ಷಕ ಅಮೃತ ಪಾನ ಮಾಡಿಬಿಡು, ಈಗ ಅವು ಕಚ್ಚಿದ್ರು ಏನು ಆಗೋದೇ ಇಲ್ಲ, ನೋಡಿ ಈ ಅಮೃತ ನಿನಗೆ ಕೊಡ್ತೇವೆ, ಸುಮ್ಮನೆ ಈ ಉಪದೇಶ ಕೇಳ್ಕೊಂಡು ಕೊಡ್ತಾರಾ, ಆ ನಮಗೆ ಕೊಟ್ಬಿಡು, ಪರೀಕ್ಷಿತ ರಾಜರ ಮಾತು ಕೇಳಬೇಕ್ರಿ ಆ ಕಾಲಕ್ಕೆ, ತೊಗೊಂಡು ಹೋಗ್ರಿ ಅಂತ, ನಿಮ್ಮ ಅಮೃತ ನನಗೆ ಬೇಡ ತೊಗೊಂಡು ಹೋಗ್ರಿ, ಅದರದ್ದೆಲ್ಲ ಪರಿಸ್ಥಿತಿ ನನಗೆ ಗೊತ್ತು, ನನಗದು ಬೇಡ, ಈ ಅಮೃತ ಕುಡಿದರೆ ಸಾವು ಸ್ವಲ್ಪ ಮುಂದಕ್ಕೆ ಹೋಗಬಹುದು ಅಷ್ಟೇ, ಆದರೆ ಶುಕಾಚಾರ್ಯರು ಕೊಡ್ತಾ ಇರುವ ಈ ಅಮೃತ ಏನಿದೆ, ಈ ಅಮೃತವನ್ನು ಪಾನ ಮಾಡಿದರೆ ಈಗ ಸಾಯ್ತೇನಷ್ಟೇ, ಮುಂದೆಂದೂ ಸಾಯೋಲ್ಲ, ಇವತ್ತು ಶರೀರ ಬಂದ ಮೇಲೆ ಒಮ್ಮೆ ಹೋಗಲೇಬೇಕು ನೋಡಿ, ಸಜ್ಜನರ ಪ್ರಾರ್ಥನೆಗೂ ದುರ್ಜನರ ಪ್ರಾರ್ಥನೆಗೂ ಇಷ್ಟು ವ್ಯತ್ಯಾಸ ಇದೆ,
ಹಿರಣ್ಯಕಶಿಪು ಆಗಲಿ ರಾವಣಾದಿಗಳಾಗಲಿ ಅವರೆಲ್ಲ ಕೇಳೋದೇನು, ನಾವು ಸಾಯಲೇಬಾರದು ಅಂತ ಕೇಳ್ಕೊಳ್ತಾರೆ. ಅದೇ ನಮ್ಮ ಕನಕದಾಸರು ಕೇಳ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ. ಎಲ್ಲ ಜೀವರ ಜೀವವನ್ನು ತೆಗೆದಾಕೋರು ಅವು ಕೇಳ್ಕೊಳ್ತಾರೆ ಭಗವಂತನಲ್ಲಿ. ಹುಟ್ಟಿಸಲೇ ಬೇಡ ಕೃಷ್ಣ, ಹುಟ್ಟಿಸಿದ್ದಕ್ಕೆ ಪಾಲಿಸು. ಸತ್ತವರೆಲ್ಲರೂ ಹುಟ್ಟಲೇಬೇಕು ಅಂತಿಲ್ಲ, ಹುಟ್ಟಿದವರೆಲ್ಲ ಸಾಯಲೇಬೇಕು. ಅಂದ್ರೆ ಶರೀರ ಬಂದಿದೆ ಅಂದ್ರೆ ಅದು ಹೋಗ್ಲಿಕ್ಕೋಸ್ಕರನೇ. ಆದರೆ ಒಮ್ಮೆ ಶರೀರ ತೆಗೆದ ಭಗವಂತ ಮತ್ತೆ ಮತ್ತೆ ಶರೀರ ಕೊಡಬೇಕು ಅಂತೇನಿಲ್ಲ. ಅದರಿಂದ ಈ ಸೂಕ್ಷ್ಮ ಇರುವ ಪ್ರಕಾರ ಇವತ್ತು ಈ ಶರೀರವನ್ನು ಕಳೆದರು ಅಂತಂದರೆ ಶುಕಾಚಾರ್ಯರು ತಮ್ಮ ಉಪದೇಶದಿಂದ ಮತ್ತೆ ಶರೀರ ಬರುವ ಪ್ರಸಂಗವೇ ಇಲ್ಲ. ಇದಂಥ ಉಪದೇಶ ಆದ್ದರಿಂದಾಗಿ ನೀವೇ ಅಮೃತ ತೊಗೊಂಡು ಹೋಗ್ಬಿಟ್ರಿ, ಅದರದ್ದೇನಿಲ್ಲ, ಅದರ ಅಗತ್ಯ ಯಾರಿಗಿದೆ ಅಂದ್ಕೊಂಡ್ರಿ, ನನಗೆ ಅದು ಬೇಡ ಇದೇ ಇರಲಿ ಅಂತ ಅದರ ಮಹತ್ವವನ್ನು ಸಾರಿದರು ಅಂತ ಪದ್ಮಪುರಾಣ ಹೇಳುತ್ತೆ. ಅದರಿಂದ ಶುಕಗಾಥ ಅತುಲ ಸುಧಾ, ಇನ್ನು ಯಾವಾಗ ತಗೋಬೇಕು ಈ ಔಷಧಿಯನ್ನು? ಕೆಲವೆಲ್ಲ ಈ ಆಯುರ್ವೇದದ ಔಷಧಿ ಹೇಳ್ತಾರೆ, ಅದನ್ನು ಔಷಧಿ ಮಾಡೋದರಲ್ಲೇ ಹೋಗ್ಬಿಟ್ಟಿರ್ತಾನೆ ಈ ವ್ಯಕ್ತಿನೇ ಹೋಗ್ಬಿಟ್ಟಿರ್ತಾನೆ. ಅವ್ರು ಭಾಳ ಕಠಿಣ ಇದೆ, ಮತ್ತು ಆ ಕ್ರಮದಲ್ಲಿ ಅದನ್ನು ನಿರ್ಮಾಣ ಮಾಡೋದು, ನಿರ್ಮಾಣ ಮಾಡಿದ್ದನ್ನು ತಗೊಳ್ಳೋದು ಇವೆಲ್ಲ ಅಷ್ಟು ಕಠಿಣನ ಅಂದರೆ ಅವೆಲ್ಲ ಯಾವುದೂ ಇಲ್ಲ, ಸಿದ್ಧವಾದ ಔಷಧ ಇದು. ಕ್ಷಣಾರ್ಥಂ ಕ್ಷೇಮಾರ್ಥಂ ಪಿಬತ, ಈ ನುಂಗೋದು ತಿನ್ನೋದು ಅದರೆಲ್ಲ ಬಹಳ ಕಷ್ಟ, ಅದ್ಯಾವುದೂ ಅಲ್ಲ ಇದು. ಸುಮ್ಮನೆ ಪಾನ ಮಾಡೋದು ಎಷ್ಟೊತ್ತು? ಒಂದು ಅರೆ ಕ್ಷಣ, ಕ್ಷಣ ಅರ್ಧಂ, ಅರ್ಧ ಕ್ಷಣ ಭಾಗವತದ ಕಡೆಯಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಸಾಕು. ಪ್ರತಿನಿತ್ಯದಲ್ಲಿ ಅದು ಆಗ ಈಗ ಅಲ್ಲ, ಪ್ರತಿನಿತ್ಯ ಹೇಳಿದ್ದಾರೆ. ಮಾಘಮಾಸ ಮಹಾತ್ಮೆಯಲ್ಲಿ ವರ್ಣನೆ ಮಾಡಿದ್ದಾರೆ, ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ. ಶ್ಲೋಕಾರ್ಧ ಅರ್ಧನೂ ಬೇಡ, ಕಡೆಗೆ ಗಿರ್ಧ. ನಮ್ಗೆ ಹಾಗೆ ಹೇಳಿದ್ರೆ ಸುಮ್ಮನೆ ಏನೋ ಅತಿ ಅತಿಯಾಗಿ ಹೇಳ್ತಾರೆ ಅಂತ ಅನ್ನಿಸ್ಬೋದು. ವಾದಿರಾಜ ಸ್ವಾಮಿಗಳವ್ರ ಬಾಯಲ್ಲಿ ಕೇಳಬೇಕದು. ಇಲ್ಲೇ ಪ್ರಥಮ ಸ್ಕಂದದಲ್ಲೂ ಒಂದು ಮಾತು ಬಂದಿದೆ, ಬಹಳ ಸೊಗಸಾದ ಮಾತು. ಜ್ಞಾನೇನ ವೈಯಾಸಿಕ ಶಬ್ದಿಸೇನ ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ. ಪರೀಕ್ಷಿತ ರಾಜರು ಶುಕಾಚಾರ್ಯರು ಕೊಟ್ಟ ಅದ್ಭುತವಾದ ತತ್ವೋಪದೇಶದಿಂದಾಗಿ ವೈಯಾಸಿಕ ಶಬ್ದಿತೇನ, ವೇದವ್ಯಾಸದೇವರ ಮಕ್ಕಳು ವೈಯಾಸಿಕಿಗಳು, ಅವರ ಶಬ್ದವನ್ನು ಕೇಳಿದ್ದಕ್ಕೆ ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ. ಅದು ಶ್ಲೋಕದ ಕಡೆ ಒಂದು ಪಾದ, ನಾಲ್ಕು ಪಾದ ಇರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ, ನಾಲ್ಕು ಪಾದ ಅಂತ. ಹಾಗೆ ಕಡೇ ಭಾಗ ಅದೇ ಅರ್ಧನಲ್ಲ ಗಿರ್ದಾದ, ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ. ಪರೀಕ್ಷಿತ ರಾಜ ಭಾಗವತವನ್ನು ಕೇಳಿ ಅದರಿಂದ ಏನು ಪಡೆದ? ಭೇಜೇ ಭಜ ಸೇವಾಯ, ಅಂತಹ ಉತ್ಕೃಷ್ಟವಾದಂತಹ ಭೋಗೈಶ್ವರ್ಯವನ್ನು ಪಡೆದ. ಯಾವುದು? ಖಗ ಇಂದ್ರ ಧ್ವಜ ಪಾದ ಮೂಲಂ. ಇಷ್ಟೊಂದು ಶಬ್ದ ಇದೆ ತಮ್ಮ ಫಲಸೌರಭದಲ್ಲಿ ಕೇಳಬೇಕು. ಇಡೀ ಮೋಕ್ಷ ಸ್ವರೂಪವನ್ನು ನಿರ್ಣಯ ಮಾಡ್ತಾರೆ ಇದೊಂದು ಶಬ್ದದಲ್ಲಿ. ಖ ಅಂದ್ರೆ ಆಕಾಶ ಇದೆ, ಅಲ್ಲೂ ಕೂಡ ಭೂತಾಕಾಶಾದಿಗಳನ್ನು ಮೀರಿ ಅವ್ಯಾಕೃತಾಕಾಶ ಅಂತ ಒಂದಿದೆ, ಒಂದು ಮೋಕ್ಷದ ಸ್ವರೂಪ ಹೇಳ್ತಾರೆ. ಅಲ್ಲಿ ಗ ಖ ಗ ಅಲ್ಲಿ ಸಂಚಾರ ಮಾಡೋದು ಅಂತಂದರೆ ಪಕ್ಷಿಗಳಿದ್ದಾವೆ, ಅಂದರೆ ಭೂಚರ ಪ್ರಾಣಿಗಳು, ಖೇಚರ ಪ್ರಾಣಿಗಳು, ಜಲಚರ ಪ್ರಾಣಿಗಳು ಅಂತ ಮೋಕ್ಷದಲ್ಲೂ ಸ್ವರೂಪದಲ್ಲೇ ಇರ್ತಾರೆ. ಅವರಲ್ಲೂ ಕೂಡ ಇಂದ್ರ ಶ್ರೇಷ್ಠರಾದವರು ಅಂದರೆ ಗರುಡದೇವರು, ಅಂದರೆ ಅನೇಕ ಪಕ್ಷಿಗಳಿದ್ದಾವೆ, ಆ ಪಕ್ಷಿಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಅಂತ ತಾರತಮ್ಯ ಅಲ್ಲಿ ಇದ್ದೇ ಇದೆ. ಅದನ್ನು ಧ್ವಜದಲ್ಲಿ ಹೊಂದಿರತಕ್ಕಂಥವನು ಯಾರು? ಪರಮಾತ್ಮ. ಅವನು ಖಗಧ್ವಜ, ಪರಮಾತ್ಮ ಖಗೇಂದ್ರ ಧ್ವಜ. ಗರುಡಧ್ವಜ ಇದ್ದಾನಲ್ಲ ಪರಮಾತ್ಮ, ಅವನಿಗೆ ಎಲ್ಲ ವೈಭವಗಳಿದ್ದಾವೆ. ಅವನಿಗೆ ಆಕಾರವೇ ಇಲ್ಲದೆ ಇದ್ರ ವೈಭವೇ ಇಲ್ಲ. ಅನಂತ ಗುಣಾಕರ ಇದ್ದಾನೆ, ಆ ಗುಣಗಳಲ್ಲೇ ವೈಭವದ್ಯೋತಕವಾಗಿ ಇಂತಹ ಗರುಡ ದೇವರನ್ನು ಧ್ವಜದಲ್ಲಿ ಹೊಂದಿದ್ದಾನೆ. ಅವನಿಗೆ ಪಾದ ಇದೆ, ಅವನಿಗೆ ಆಕಾರ ಇದೆ, ಎಲ್ಲ ವೈಭವಗಳು ಇದ್ದೇ ಇದ್ದಾವೆ. ಅದರ ಮೂಲ ಭಾಗವನ್ನು ಈತ ಹೋಗಿ ಸೇರ್ತಾನೆ. ಅಂದರೆ ಏನರ್ಥ? ಅಲ್ಲಿಗೆ ಮೋಕ್ಷದ ಬಗ್ಗೆ ನಿಮಗೆ ಏನಾದ್ರು ಸಂದೇಹ ಇದ್ದರೆ ಇದೊಂದು ಸಾಲು ಎಲ್ಲ ಪರಿಹಾರ ಮಾಡಿಬಿಡುತ್ತೆ. ಅಂದರೆ ಭಾಗವತದ ಬಗ್ಗೆ ನೀವು ಒಂದೊಂದು ಸ್ವಲ್ಪ ಒಂದೊಂದು ಶಬ್ದ ಆಲೋಚನೆ ಮಾಡ್ತಾ ಕೂತರು ಅವನು ಸಂಸಾರದಿಂದ ಉದ್ಧತನಾಗಿಬಿಡ್ತಾನೆ. ಅದಕ್ಕೆ ಶ್ಲೋಕಾರ್ಧಂ ಶ್ಲೋಕ ಪಾದಂಬ ನಿತ್ಯಂ ಭಾಗವತಂ ಪಠೇ, ನಿತ್ಯ ಭಾಗವತವನ್ನು ಹೇಳ್ತಿರ್ಬೇಕು ಕೇಳ್ತಿರ್ಬೇಕು. ಇವತ್ತಿಗೂ ಅಂಥವರಿದ್ದಾರೆ ಮಹಾನುಭಾವ ವಿಶ್ವನಂದನ ತೀರ್ಥರಂಥವ್ರು. ಬೇಕಾದ ಶರೀರದಲ್ಲಿ ಬೇಕಾಷ್ಟು ರೋಗ ಅಂಜಿನ ಹಾಗೂ ಇವು ಬೇಕಾದ ಅನರ್ಥ ಇದ್ದರೂ ಕೂಡ ಭಾಗವತವನ್ನು ಹೇಳದೆ ಅನ್ನೋದಕ್ಕೆ ಸ್ವೀಕಾರ ಮಾಡೋದು ಪ್ರತಿ ನಿತ್ಯ. ಹಿಂದಿನವರು ಆ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ದರು. ಪ್ರತಿ ಮನೆ ಮನೆಗಳಲ್ಲಿ ಭಾಗವತವನ್ನು ಶ್ರವಣ ಮಾಡಬೇಕು, ಆಮೇಲೆ ತೀರ್ಥಪ್ರಾಶನ ಅನ್ನೋದಕ್ಕೆ ಮುಂತಾದವುಗಳ ಸ್ವೀಕಾರ.
ಕ್ಷಣಾರ್ಧಂ ಕ್ಷೇಮಾರ್ಥಂ ತುಂಬ ತುಂಬ ಬೇಡ, ಸ್ವಲ್ಪ ಅಲ್ಲ ಸ್ವಲ್ಪ ಆದರೂ ವೇದವ್ಯಾಸ ದೇವರ ವಚನವನ್ನು ಕಿವಿ ಮೇಲೆ ಹಾಕ್ಕೊಳ್ಳಿ, ಆಮೇಲೆ ಇನ್ನೆಲ್ಲ ವ್ಯಾಪಾರ ನಡೆಸಿ. ಹೀಗೊಂದು ಪದ್ಧತಿಯನ್ನು ಇಲ್ಲಪ್ಪ ಈಗ ಔಷಧಿ ಅಂತ ಕೊಡ್ತೀರಿ, ಮತ್ತೆ ಈ ಕೆಲವೆಲ್ಲ ಔಷಧಿಯನ್ನು ನೇರ ಕೊಟ್ಟುಬಿಟ್ರು ಅಂದ್ರೆ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ಟೆಸ್ಟಿಂಗ್ ಡೋಸ್ ಅಂತ ಕೊಟ್ಟು ಪರೀಕ್ಷೆ ಮಾಡಿ ಎಲ್ಲೆಲ್ಲ ಮಾಡಬೇಕು, ಮತ್ತೆ ಹಾಗೆ ಮತ್ತೆ ನಮ್ಮೇಲೆ ಪ್ರಯೋಗ ಮಾಡ್ತೀರಾ ಏನು ಕತೆ ಅಂತ ಕೇಳಿದರೆ ಅದಕ್ಕೂ ಬಹಳ ಚಂದ ಉತ್ತರ ಕೊಡ್ತಾರೆ. ಪರೀಕ್ಷಿತ್ ಸಾಕ್ಷೀಯತ್ ಶ್ರವಣ ಗತ ಮುಕ್ತಿಯುಕ್ತಿ ಕಥನೇ, ಬಹಳ ಸುಂದರ ಇದು. ಶ್ರವಣ ಗತ ಮುಕ್ತಿಯುಕ್ತಿ ಕಥನೆ, ಸುಮ್ಮನೆ ಕೇಳ್ತಾ ಇದ್ದರೆ ಸಾಕು ಮೋಕ್ಷವನ್ನು ಪಡೀತಾರೆ ಅಂತಂದರೆ ಊಹೆ ಮಾಡಬಹುದಾದ್ರೆ. ಎಲ್ಲ ಬೇರೆ ವಾದಿಗಳಿಗೆಲ್ಲ ಇದು ಆಕ್ಷೇಪ ಇದೆ. ನಾವಿಲ್ಲೆಲ್ಲೋ ಕೂತು ಕೇಳಿದರೆ ಪರೋಕ್ಷವಾಗಿ ನಾವು ಶ್ರವಣ ಮಾಡಿದರೆ ಅಪರೋಕ್ಷ ಆನಂದ ಹೇಗೆ ಬರುತ್ತೆ? ಇದು ಆಚಾರ್ಯರ ಅವತಾರದ ಕಾಲದಲ್ಲಿ ಇತ್ತಂತೆ, ಮಧ್ಯಗೇಹ ಭಟ್ಟರಿಗೆ ಇತ್ತಂತೆ. ಆಚಾರ್ಯರ ತಂದೆಗಳು ಅವರ ಅನಂತೇಶ್ವರನ ಗುಡಿಗೆ ಹೋಗಿ ನಮಸ್ಕಾರ ಹಾಕಿ ಬರ್ತಾ ಇದ್ದಾರೆ. ಒಂದು ವಿಜಯದಶಮಿ ದಾರಿಯಲ್ಲಿ ಬರಬೇಕಾಗಿದ್ದರೆ ದುಂದುಬಿ ನಾದ ಕೇಳ್ತಾ ಇದೆ. ಅವ್ರಿಗೆ ಆಶ್ಚರ್ಯ, ಇದೇ ವಿಚಿತ್ರವಾದ ದುಂದುಬಿ, ಈ ಥರ ಮಾನುಷ ಲೋಕದಲ್ಲಿ ಹೀಗಿಲ್ಲ. ಅಥವಾ ಇಲ್ಲೆಲ್ಲೋ ಸುತ್ತಮುತ್ತಲು ಮದುವೆಗೆ ಇದುವೆ ನಡೀತು, ಯಾವುದೂ ಇಲ್ಲ, ಕಾಡು, ಕಾಡಿನ ಮಧ್ಯೆ ಬರ್ತಾ ಇದ್ದಾರೆ. ತಮ್ಮ ಸುತ್ತಮುತ್ತಲು ಹೋಗೋರಿಗೆಲ್ಲ ಕೇಳಿದ್ರು ಏನೋ ಧ್ವನಿ ಕೇಳುತ್ತಲ್ಲ, ಹುಡುಗು ಧ್ವನಿ ಕೇಳುತ್ತೆ ಅಂತ. ಅಷ್ಟೊಳಗಾಗಲೇ ಅವ್ರ ಮನೆ ಕಡೆಯಿಂದ ಒಬ್ಬ ಹುಡುಗ ಓಡ್ಕೊಂಬಂದಂತೆ, ಭಟ್ರೆ ನಿಮ್ಗೆ ಗಂಡು ಕೂಸಾಗಿದೆ. ಈ ಸಂದೇಹ ಹೃದಯದಲ್ಲಿ ಇತ್ತು ಅವರಿಗೆ, ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ, ಒಳಗಡೆಯಲ್ಲಿ ಸಂದೇಹ ಇದೆ. ಪರೋಕ್ಷ ಶ್ರವಣ ಮಾಡಿದರೆ ಭಗವಂತನ ಬಗ್ಗೆ ಅಂತಾರೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸ ದಿವ್ಯಾಹ, ಭಗವಂತನ ಬಗ್ಗೆ ಕೇಳಿ ಮನನ ಮಾಡಿ ಧ್ಯಾನ ಮಾಡ್ತಾ ಇದ್ದರೆ ನಿಮಗೆ ಅಪರೋಕ್ಷ ಆನಂದ ಮೋಕ್ಷ ಸಿಗತ್ತೆ. ಹ್ಯಾಕ್ ಸಿಗತ್ತೆ? ಇದನ್ನು ನೋಡ್ತಿರ್ಲಿಕ್ಕೆ ಅರ್ಥ ಆಯ್ತು. ಆ ಕೂಸಿನ ಬಗ್ಗೆ ನಿಮ್ಗೆ ಗಂಡು ಕೂಸಾಗಿದೆ, ಅಷ್ಟು ಸೇವಾ ವಿಶೇಷ ಮಾಡಿದ್ರು, ಸುದ್ದಿ ಕೇಳಿದ್ದೆ ಅಷ್ಟೇ. ಇನ್ನೂ ಆ ಕೂಸನ್ನು ನೋಡಲಿಲ್ಲ, ಮುಟ್ಟಲಿಲ್ಲ, ಮುದ್ದಾಡಲಿಲ್ಲ, ಏನೂ ಇಲ್ಲ, ಸುದ್ದಿ ಕೇಳಿದ್ದೆ ಅಷ್ಟೇ. ಆ ಸುದ್ದಿಯೇ ಎಷ್ಟು ಪರಮಾನಂದಕ್ಕೆ ಕಾರಣ ಆಯಿತು, ಭಗವಂತನ ಸುದ್ದಿಯೇ. ಹಾಗೆ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಹದುವುದು, ಭುವನ ಪಾವನ ನೆನಪ ಲಕುಮೀಧವನ ಪರಮಮಂಗಳ ಕಥೆಯ ಕಿವಿಗೊಟ್ಟಾಲಿಪುದು ಭೂಸರರು. ಯಾವತ್ತೋ ಒಮ್ಮೊಮ್ಮೆ ಅಲ್ಲ, ದಿನ ದಿನದಿ. ಇದೆಲ್ಲದರ ಸಾರಾಂಶವನ್ನೇ ಅಲ್ಲಿ ತೋರಿಸಿಕೊಡ್ತಾರೆ. ಇಷ್ಟೆಲ್ಲ ಅದ್ಭುತವಾದ ಕಥೆಗೆ ಪರೀಕ್ಷಿತ ರಾಜರು ಅಂತನ್ನುವ ದೊಡ್ಡ ಸಾಕ್ಷಿ ಇದ್ದಾಗ ಇವರ್ಥಂ ವ್ಯರ್ಥಂ ವ್ರಜದ ಕುಪಥೇ ಕುತ್ಸಿತ ಕಥೆ. ಯಾರ್ಯಾರ್ದೋ ಕಥೆಗಳನ್ನ, ಯಾವ್ಯಾವುದೋ ಕಟ್ಟುಕಟ್ಟು ಕಥೆಗಳನ್ನು ಕೇಳಿ ಮಾಡಿ ನೋಡಿ ಅಲ್ಲಿ ಬಿದ್ದು ಯಾಕೆ ಹಾಳಾಗ್ತಿರಪ್ಪ, ಅದು ಕುಪಥ, ಅದು ಕೆಟ್ಟದಾಗಿ. ನಿಮಗೆ ಯಾವ ರಸಾಸ್ವಾದನೆ ಮಾಡಬೇಕು? ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಟಾಯ, ನೀವು ಸಕಲ ರಸಗಳನ್ನು ಆಸ್ವಾದನೆ ಮಾಡಬೇಕು ಅಂತಂದರೆ ನಮ್ಮ ಸ್ವಾಮಿ ಕೃಷ್ಣ ಪರಮಾತ್ಮನಲ್ಲೇ. ನರಸಿಂಹಾದ ರೂಪಗಳಲ್ಲಿ ಯಾವ ರಸ ಇಲ್ಲ ಆಸ್ವಾದನೆ ಮಾಡುವ. ನಮಗೆ ರಸಿಕತನ, ಭಾವುಕತೆ ಎಲ್ಲ ಬೇಕು. ಅದಕ್ಕೆ ಹೇಳಿತ್ತು, ಅಹೋ ರಸಿಕಾ ಭುವಿ ಭಾವುಕಾ ಅಲಂ ಪಿಬತ ಅಂತ ಅದಕ್ಕೆ ಉದ್ಗಾರ ತೆಗೆದಿತ್ತು. ಇಂಥ ಉತ್ಕೃಷ್ಟವಾದಂತಹ ಏನು ನಿಮಗೇನು ಅದು ಮಾಡಿ ಇದು ಮಾಡಿ ಕುಣಿದಾಡಿ ಕುಪ್ಪಳಿಸ್ರಿ ಹಂಗೆ ಹಿಂಗೆ ಮಾಡಿದರೆ ಏನೇನೋ ಮಾಡಿದರೆ ನಿಮಗೆ ಭಗವಂತ ಸಿಗ್ತಾನೆ, ಯಾವುದೂ ಇಲ್ಲ. ಸುಮ್ಮನೆ ಕೂತು ಭಗವಂತನ ವಾರ್ತೆಯನ್ನು ಸರಿಯಾದ ಕ್ರಮದಲ್ಲಿ ಕೇಳ್ತಾ ಇದ್ರೆ ಸಾಕು, ಆತ್ಮೋದ್ಧಾರ ಆಗುತ್ತೆ ಅಂತಂದರೆ ಇಷ್ಟು ಸುಲಭ ಉಪಾಯ ಯಾರನ್ನು ಕೊಟ್ಟಾರ? ಇಂಥ ಅದ್ಭುತವಾದಂತಹ ಮಹತ್ವಪೂರ್ಣವಾದದ್ದು ಭಗವಂತನನ್ನು ನೇರ ಚಿತ್ರಣ ಮಾಡಿಕೊಟ್ಟಿದ್ದಾರಲ್ಲ ವೇದವ್ಯಾಸದೇವರು, ಅದೇ ನಮಗೆ ದೊಡ್ಡ ಸಂಪತ್ತು. ಶ್ರೀಮದ್ ಭಾಗವತ ಅಂತ ಈ ಕ್ರಮದಲ್ಲಿ ಅದರ ಉದ್ಗಾರವನ್ನು ತೆಗೆದರೆ ಭಾಗವತ ಇನ್ನೇನು ಮಾಡೋದು ಬೇಡ, ಹೆಸರನ್ನು ಹೇಳ್ತಾ ಇದ್ದರೆ ಸಾಕು. ಒಂದು ಭಾಗವತ, ಶ್ರೀಮದ್ ಭಾಗವತ, 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 ಭಾಗವತ ಹೇಳಬೇಕು, ಭಾಗವತ ಕೇಳಬೇಕು, ಭಾಗವತ ಶ್ರವಣ ಮಾಡಬೇಕು, ಇಷ್ಟು ಅಂತ ಇದ್ರೆ ಸಾಕು, ಮುದ್ರತನಾಗಿ ಹೋಗ್ತಾರೆ. ಆ ಹೆಸರಿಗೆ ಅಷ್ಟು ಮಹತ್ವ ಇದೆ. ಇವ ಹೆಸರನ್ನು ಬಿಡಿಸಿದ್ರೆ ಸಾಕು, ಓ ನಾಮ ಲೋಕೆ ಭಗವತ್ ಪದಾರ್ಥ. ಯಾರು ಭಗವಾನ್ ಅಂತಂದ್ರೆ ಭಗವಾನ್ ವಾಚ ಅಂತಂತ ಅಲ್ಲ, ಅದು ಕಂಡುಕೊಂಡವರಿಗೆ ಯಾರಿಗೂ ಕರೆಯೋಲ್ಲ. ಆ ರೀತಿಯಲ್ಲಿ ಕರಿಬೇಕಾಗಿದ್ದರೆ ಅರ್ಥಪೂರ್ಣವಾದ ಕ್ರಮದಲ್ಲಿ ಆ ಶಬ್ದೋಚ್ಚಾರಣೆ ಮಾಡಬೇಕಾದ್ರೆ ತುಂಬ ಮಹತ್ವ ಇರಬೇಕಲ್ಲಿ. ಭಗ ಅಂತಂದ್ರೇನು ಅಂತ ನಮ್ಮ ತಿರುಕುರುಳ ಪಂಡಿತಾಚಾರ್ಯ ತೋರಿಸಿಕೊಡ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಣ. ಈ ಭಗ ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ನಮ್ಮಲ್ಲಿ ಗುಣಗುಣಗಳಿಗೆ ಐಕ್ಯ ಇದೆ, ಸವಿಶೇಷಾಭೇದವನ್ನು ಹೇಳ್ತಾರೆ. ಈ ಆರು ಗುಣಗಳನ್ನು ಭಗವಂತನಲ್ಲಿ ಚಿತ್ರಣ ಮಾಡಿದ್ದೇ ಸಮಗ್ರ 12 ಸ್ಕಂದದ ಭಾಗವತ.
ಒಂದೊಂದಲ್ಲಿ ಬಿಡಿಸ್ತಾ ಬಂದ್ಬಿಟ್ರೆ ಆಗುತ್ತೆ. ಮೊದಲನೇದ್ದು ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರ ಐಶ್ವರ್ಯ. ಆ ಸಮಗ್ರಸ್ಯ ಅನ್ನೋದು ಎಲ್ಲ ಕಡೆಯಲ್ಲಿ ತಗೋಬೇಕು. ಸಮ್ಯಗ್ ಅಗ್ರಹ, ಸಮಗ್ರ ಅಂದ್ರೆ ಎಲ್ಲ ಅಂತಾನು ಅರ್ಥ. ಸಮ್ಯಗ್ ಅಗ್ರ ಅಂತಂದ್ರೆ ಅತಿ ಶ್ರೇಷ್ಠವಾದದ್ದು, ಮುಂದೆದ್ದು ಅಂತಾನು ಅರ್ಥ. ಮೊದಲನೇದ್ದು ಯಾವುದು ದೊಡ್ಡ ಸಂಪತ್ತು ಅಂತಂದ್ರೆ ಮಂಗಳಾನುಷ್ಠಾನವೇ ದೊಡ್ಡ ಸಂಪತ್ತು. ಜನ್ಮಾದ್ಯಸ್ಯತೋನ್ವಯ ಸತ್ಯಂ ಪರಂ ಧೀಮಹಿ. ಸ್ವಯಂ ವೇದವ್ಯಾಸದೇವರೇ ಭಗವಂತನನ್ನು ಈ ಕ್ರಮದಲ್ಲಿ ಕಾಣ್ರಿ, ನಾನೇ ಹೇಗಿದ್ದೇನೆ ಅಂತ ನಾನೇ ಚಿತ್ರಣನಾಗಿದ್ದೇನೆ, ಹಾಗೆ ಹೀಗೆ ಅಂತ ಕಂಡುಕೊಂಡವರು ಹೇಳೋದು ಬೇಡ, ನಾ ಹೇಗಿದ್ದೇನೆ ಅಂತ ನಾನೇ ಹೇಳಿದ್ದೇನೆ. ಇಂಥದ್ದನ್ನು ನೀವು ದಿವಸ ಹೇಳ್ಕೊಂಡ್ಬಿಟ್ರೆ ಸಾಕು. ಅದಕ್ಕೆ ನಮ್ಮಲ್ಲಿ ಬ್ರಹ್ಮಯಜ್ಞದಲ್ಲಿ ಇದೊಂದು ಶ್ಲೋಕ ಹೇಳ್ಬಿಡ್ತೇವೆ. ಬ್ರಹ್ಮಯಜ್ಞದಲ್ಲಿ ಆ ಪದ್ಧತಿ ಅಲ್ವೇ, ಆರಂಭಿಕ ಶ್ಲೋಕ ಒಂದು ಹೇಳಿಬಿಟ್ರೆ ಎಲ್ಲ ಬಂದು ಹೋಯ್ತು ಅಂತ. ಹನ್ನೆರಡು ವಿಶೇಷಣ ಇದೆ, ಹನ್ನೆರಡು ಸ್ಕಂದದ ಭಾಗವತದ ಸಾರಾಂಶವೂ ಅಲ್ಲಿದೆ. ಇಂಥ ಸಮಗ್ರವಾದ, ಅದು ಸಮಗ್ರವೂ ಹೌದು, ಸಮಗ್ರ ಭಾಗವತ ಅಲ್ಲೇ ಇದೆಯಲ್ಲ. ಅಂಥ ಒಳ್ಳೆ ಐಶ್ವರ್ಯ, ಈಶ್ವರ ಅಂದರೆ ಶ್ರೀಹರಿ, ಅವನಿಗೆ ಸಂಬಂಧಪಟ್ಟ ಎಲ್ಲ ಗುಣಗಳನ್ನು ಅಲ್ಲಿ ಚಿತ್ರಣ ಮಾಡಿದ್ದಾರಲ್ಲ, ಪ್ರಥಮ ಸ್ಕಂದದಲ್ಲಿ ಬಂದಂತಹ ಮೊದಲನೇ ಅಂಶ. ನೀವು ಒಂದೊಂದು ವಿಶೇಷಣ ತೆಗೆದು ಒಂದೊಂದು ಸ್ಕಂದ ಎರಡೆರಡು ಸ್ಕಂದಗಳು ತೆರೆಕೊಳ್ತಾ ಬರ್ತಾರೆ. ಆ ಕ್ರಮ ಹಾಗೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಅಂದರೆ ಮೊದಲನೇ ಐಶ್ವರ್ಯ ಅಂತಂದರೆ ಪ್ರಥಮ ಮತ್ತು ದ್ವಿತೀಯ ಸ್ಕಂದಗಳ ಚಿತ್ರಣ ಇದೆ. ಹಾಗೆ ಸಮಗ್ರ ಐಶ್ವರ್ಯ ಅಂತಂದರೆ ಈ ಮಂಗಳಾನುಷ್ಠಾನ. ಇದರ ಮೇಲೆ ಸಮ್ಯಕ್ ಅಗ್ರಹ, ಮೊದಲನೇ ರೀತಿಯಲ್ಲಿ ನಮ್ಮಲ್ಲಿ ಐಶ್ವರ್ಯ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಎಲ್ಲಿ ನಡೀತು? ಸ್ವಲ್ಪ ಶೌನಕಾದಿಗಳೆಲ್ಲರೂ ಕೂಡ ಸಾವಿರಾರು ಜನ ಮಹಾಮುನಿಗಳು ನೈಮಿಷಾರಣ್ಯ ಅಂತ ಸಹಜವಾಗಿಯೇ ಭಗವಂತನ ಸನ್ನಿಧಾನ ಹೊಂದಿರುವಂತಹ ಕ್ಷೇತ್ರದಲ್ಲಿ ಸಾವಿರ ವರ್ಷದ ಸತ್ರಯಾಗವನ್ನು ಮಾಡಬೇಕು ಅಂತ ಅವರೆಲ್ಲ ಸೇರಿದಾಗ ಮೊದಲು ಬಂದು ಆ ಶೌನಕಾದಿಗಳೆಲ್ಲ ಪ್ರಶ್ನೆ ಮಾಡುತ್ತಾರೆ ಸುತಾಚಾರ್ಯರಲ್ಲಿ. ನೀವು ತಿಳಿದಿರೋದು ಬೇಕಾಷ್ಟಿದೆ, ವೇದವ್ಯಾಸ ದೇವರ ಮುಖದಿಂದ ಕೇಳಿದವರು ನಮಗೆ ಉಪದೇಶ ಮಾಡಿ ಅಂತಂದರೆ ಏನೇನೋ ತುಂಬ ವಿಚಾರಗಳು ಹೇಳ್ತಾ ಕೂತರೆ ಬುದ್ಧಿ ನಿಲ್ಲುತ್ತೋ ಇಲ್ಲ, ಏನೋ ಬಹಳ ಹೇಳ್ತಾ ಇರಪ್ಪ, ಏನೋ ಬರೇ ತತ್ವ ವಿಚಾರ ಹೇಳ್ತಾರೆ, ನಮ್ಮ ಮನಸ್ಸೆಲ್ಲ ಹೋಗ್ಬಿಡುತ್ತೆ. ಹಾಗಾಗಬಾರ್ದು, ನಾವೊಂದು ಆರು ಪ್ರಶ್ನೆ ಮಾಡ್ತೇವೆ, ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿತ್ತು. ಆರು ಪ್ರಶ್ನೆಗೆ ಉತ್ತರ ಕೊಟ್ಟುಬಿಡ್ರಿ. ಯಾವುದು ಮನುಷ್ಯರಿಗೆ ಅತ್ಯಂತ ಏಕಾಂತದಲ್ಲೂ ಶ್ರೇಯಸ್ಕರ? ಇನ್ಯಾವುದಲ್ಲ, ಧರ್ಮಾನುಷ್ಠಾನವೇ, ಸರಿಯಾದ ನಮ್ಮ ನಡೆ, ಭಕ್ತಿ ಸಂಪಾದನೆ, ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ವ್ಯವಸ್ಥೆ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಅಂತ ಕೇಳ್ತೇವೆ. ಅದು ಹೇಗಾಯಿತು, ಯಾಕಾಯಿತು, ಅವತಾರ ಮಾಡಿ ಏನು ಮಾಡಿದ್ದಾನೆ ನೋಡಿ. ಇದೆಲ್ಲ ಇನ್ನೆರಡು ಪ್ರಶ್ನೆಗಳು. ವಸುದೇವಸ್ಯ ದೇವಕ್ಯಾಂ ಜಾತೋ ಎಸ್ ಎಚ್ ಕೀರ್ಷಯ. ಕೃಷ್ಣಾವತಾರದ ಹಿನ್ನೆಲೆ ಏನು, ಅವತಾರ ಮಾಡಿ ಯಾವೆಲ್ಲ ವ್ಯಾಪಾರ ನಡೆಸಿದ್ದಾನೆ, ಇದು ಇನ್ನು ಒಟ್ಟಿಗೆ ಮೂರು ಪ್ರಶ್ನೆಗಳಾಗ. ಇದರಂತೆ ಬೇರೆ ಬೇರೆ ಅವತಾರಗಳನ್ನು ಮಾಡಿದ್ದಾನಲ್ಲ, ಮತ್ಸ್ಯ ಕೂರ್ಮ ವರಾಹ ಏನು ಬಗೆ ಬಗೆಯ ಪ್ರಾಣಿಗಳ ರೂಪ ಎಲ್ಲ ತೊಗೊಂಬಂದ್ಬಿಡ್ತಾನೆ. ಕಂಬ ಹೊಡೆದು ಬಂದಂತಹದ್ದಂತೂ ಇನ್ನೂ ಅದ್ಭುತ ರೂಪ. ಯಾಕೆ ಆ ಅವತಾರಗಳನ್ನೆಲ್ಲ ಯಾಕೆ ನಡೆಸ್ತಾನೆ? ಧರ್ಮ ಅಂದರೆ ಇವತ್ತು ಆ ಧರ್ಮ ಎಲ್ಲಿ ಕೂತಿದೆ? ಇದೇ ಆರು ಪ್ರಶ್ನೆ, ಬೇರೆ ಇನ್ನೇನು ಕೇಳಲಿಲ್ಲ. ಈ ಆರು ಪ್ರಶ್ನೆಗಳಿಗೆ ಉತ್ತರ ಬಂತು ಅಂತಂದರೆ ಎಲ್ಲ ಉತ್ತರ ಬಂದು ಹೋಯಿತು. ಇದು ನಿಜವಾಗಿಯೂ ಮನುಷ್ಯನಿಗೆ ಬೇಕಾದ ನೈಜ, ಆ ಪ್ರಶ್ನೆಗಳೇ ನೈಜವಾದ ಐಶ್ವರ್ಯ. ಐಶ್ವರ್ಯ ಅಂತಂದರೆ ಸಂಪತ್ತು. ಈ ಪ್ರಶ್ನೆ ಹೃದಯಕ್ಕೆ ಬಂತು, ಅದಕ್ಕೆ ಉತ್ತರ ಕಂಡುಕೊಂಡ ಅಂತಂದರೆ ಅವನಿಗೆ ಯಾವ ದಾರಿದ್ರ್ಯವೂ ಇರೋಲ್ಲ. ಅಂಥ ಐಶ್ವರ್ಯವನ್ನು ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಅದಕ್ಕೆ ಸುತಾಚಾರ ಕೊಟ್ಟ ಉತ್ತರ ಏನು? ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದರೆ ನಿಮಗೆ ಐಶ್ವರ್ಯ ಹೇಳಬೇಕು. ಐಶ್ವರ್ಯ ಅಂದರೆ ಬೇರೆಯಲ್ಲ, ಭಾಗವತ ಅಂದರೆ ಬೇರೆಯಲ್ಲ. ಭಗವಾನ್ ಈಶ್ವರ ಇಬ್ಬರು ಒಂದೇ. ಭಗವತಃ ಇದಂ, ಭಗವತಃ ಸಂಬಂಧಿ ಭಾಗವತಂ, ಈಶ್ವರಸ್ಯ ಸಂಬಂಧಿ ಐಶ್ವರ್ಯಂ, ಎರಡು ಒಂದೇ. ನಿಮಗೆ ಭಾಗವತ ಹೇಳಬೇಕಾಗತ್ತೆ ಅಂತ ಸುತಾಚಾರ್ಯರಿಗೆ, ವೇದವ್ಯಾಸದೇವರಿಗೆ, ಮುರುಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಬಂದಿದ್ದಾರಲ್ಲ, ಅದು ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರ ಐಶ್ವರ್ಯ ಅಂತಂದರೆ ಅದರ ಚಿತ್ರಣ ಬರುತ್ತೆ. ಅಂಥದ್ದನ್ನು ವರ್ಣನೆ ಮಾಡಿದ್ದಾರೆ. ಆ ಕಾಲಕ್ಕೆ ಇಂಥ ಐಶ್ವರ್ಯ ಅದು ಎಲ್ಲಿತ್ತು, ಎಲ್ಲಿಂದ ಬಂತು, ಹೇಗೆ ಬಂತು ಅಂತೆಲ್ಲ ವರ್ಣನೆ ಮಾಡಿದಾಗ ನಾರದರ ಪೂರ್ವಕಥೆಯನ್ನು ವರ್ಣನೆ ಮಾಡ್ತಾ, ಸ್ವಾಮಿ ಜನ್ಮ ಜನ್ಮಾಂತರಗಳಲ್ಲಿ ನಾನು ಉದ್ಧಾರ ಮಾಡಿದ್ದು, ದಾಸೀಪುತ್ರನಾಗಿದ್ದಾಗ ನಾನು ಉದ್ಧಾರ ಮಾಡಿದ್ದು, ಇದೇ ಐಶ್ವರ್ಯ ಜಗತ್ತಿಗೆಲ್ಲ, ಈ ಐಶ್ವರ್ಯ ಮೂಡಬೇಕು, ಇದೆಲ್ಲರಿಗೂ ನೀ ಕೊಡಬೇಕು ಅಂತ ಕೇಳಿದಾಗ ಭಾಗವತ ಗ್ರಂಥದ ನಿರ್ಮಾಣ, ಅದನ್ನು ಶುಕಾಚಾರ್ಯರಿಗೆ ವರ್ಣನೆ ಮಾಡಿರ್ತಕ್ಕಂತಹ ಕ್ರಮ ವಿಶೇಷ. ಅಲ್ಲಿ ವರ್ಣನೆ ಮಾಡಿದ್ದು ನಿಜವಾಗಿಯೂ ಹಿರಿಯರ ಸಂಪತ್ತು ಯಾವುದು, ಐಶ್ವರ್ಯ ಯಾವುದು, ಸಮಗ್ರ ಐಶ್ವರ್ಯ ಅಂದರೆ ಯಾವುದು. ಪಾಂಡವರ ಚರಿತ್ರೆಯಿಂದ ವರ್ಣನೆ ಮಾಡ್ತಾ ಬಂದು ಅಶ್ವತ್ಥಾಮಾಚಾರ್ಯರಿಗೆ ಬಾಹ್ಯ ಸಂಪತ್ತೇನಾದ್ರೂ ಕೊರತೆ ಇತ್ತಾ? ಆದರೆ ಕೃಷ್ಣ ಪರಮಾತ್ಮನಿಂದ ಬೈಚಿಕೊಂಡು ತಮ್ಮ ಹಣೆಯಲ್ಲಿದ್ದ ಐಶ್ವರ್ಯ ಕಳ್ಕೋತಾರೆ. ಯಾಕೆ? ಅದು ನಿಜವಾದ ಸಂಪತ್ತಲ್ಲ,
ಅದೇ ನಿಜವಾದ ಸಂಪತ್ತನ್ನು ಪಡೆದಿದ್ರು ಯಾರು ಭಾಗವತ ಧರ್ಮಾನುಷ್ಠಾನ ಭಗವತ್ ಪ್ರೀತಿ ಅಂತನ್ನುವ ಅದ್ಭುತವಾದ ಸಂಪತ್ತನ್ನ ಪಾಂಡವರು ಗಳಿಸಿದ್ರು ಕೆಟ್ಟ ಪರಮಾತ್ಮನೆಯೇ ಅವರ ಪರವಾಗಿ ನಿಂತು ಪ್ರತಿ ವ್ಯಾಪಾರ ನಡೆಸ್ತಾ ಇರಬೇಕು ಅವರಿಗೆ ಸಂಪತ್ತುಗಳನ್ನು ದೊರಕಿಸಿಕೊಟ್ಟಿದ್ದ ಅಷ್ಟೇ ಅಲ್ಲ ಮನೆಯಲ್ಲಿದ್ದಂತಹ ಕೂಸನ್ನ ಅಶ್ವತ್ಥಾಮಾಚಾರ್ಯರ ಬಾಣದಿಂದ ಹತ ಆಗೋಗ್ಬೇಕಾಗಿತ್ತು ಪರೀಕ್ಷಿತ್ ರಾಜ ಗರ್ಭಗತನಾದವನನ್ನು ಉದ್ಧಾರ ಮಾಡಿದ್ದಲ್ಲ ಈ ಭಗವಂತನ ಮಹಿಮಾ ಇದು ನೈಜ ಐಶ್ವರ್ಯ ಯಾವ ಐಶ್ವರ್ಯ ಇದ್ದಿದ್ದರಿಂದ ಭೀಷ್ಮಾಚಾರ್ಯರಾಗಲಿ ಕುಂತಿದೇವಿ ಆಗಲಿ ಕೃಷ್ಣದೇವರನ್ನ ಕಟ್ಟಾಕೊಂಡ್ರು ತನ್ನ ಕಡೆ ಎಳ್ಕೊಂಡ್ರಲ್ಲ ಅದು ಹೊರಟ್ಬಿಡ್ತೇನೆ ಅಂತ ಹೊರಟು ನಿಂತಿದ್ದ ಕೃಷ್ಣದೇವರು ಅವ್ರು ಹೋಗದೇ ಇದ್ದಂತೆ ಕಟ್ಟಾಕೊಂಡ್ರಲ್ಲ ಕುಂತಿದೇವಿ ಅವಳು ಯಾವ ಸಂಪತ್ತು ಇಟ್ಕೊಂಡಿದ್ದು ಅವಳು ಬೇರೆ ಇನ್ಯಾವ ಸಂಪತ್ತನ್ನು ವಿನಿಯೋಗ ಮಾಡಿದ್ದಲ್ಲ ವಿಪದ ಸಂತು ನಶ್ವತೆ ತತ್ರ ತತ್ರ ಜಗತ್ಪತೆ ಭಗವಂತನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡ್ತಾ ನೈಜ ಭಕ್ತಿಯನ್ನ ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಟಿ ವೃಷಾವನೇಂದ್ರ ರಾಜನ್ಯ ವಂಶದ ಹರಾಮರ ವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರ ಅವತಾರ ಯೋಗೀಶ್ವರಾಖಿಲ ಗುರು ಭಗವನ್ ನಮಸ್ತೆ ಭಗವಂತನನ್ನು ಸರಿಯಾದ ಕ್ರಮದಲ್ಲಿ ತಿಳಿದು ಅವ ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ವಶನಾಗಿ ಕೂತ್ಬಿಟ್ಟ ಅದೇ ಸ್ತೋತ್ರ ವಿಶೇಷವನ್ನೇ ಮಾಡಿದ್ದಕ್ಕೆ ರಣಾಂಗಣಕ್ಕೆ ತನ್ನ ಭಕ್ತರನ್ನೆಲ್ಲ ಕರ್ಕೊಂಡು ಹೋಗಿ ಮೂರು ಮೂರು ರೂಪದಿಂದ ಸಭಾಂಗಣ ಮಾಡಿ ವಿಶ್ವಾಚಾರ್ಯರಿಗೆ ಆ ಸದ್ಗತಿಯನ್ನು ಕೊಟ್ಟು ಮುಂದೆ ಯಾರ್ಯಾರು ಬರ್ತಾರೋ ಸತ್ಯನರು ಅವ್ರಿಗೆ ತರ್ಪಣ ಕೊಡ್ತಾನೆ ಇರ್ಬೇಕು ಇಷ್ಟು ಪರಮಾನುಗ್ರಹ ಮಾಡಿದ್ದಲ್ಲ ಯಾವ ಸಂಪತ್ತು ಬಳಕೆ ಮಾಡಿದ್ದು ಅದೇನು ಬಾಣದ ಶೈಯಲ್ಲಿ ಮಲ್ಕೊಂಡಿದ್ದವರು ಅವ್ ಯಾವ ಸಂಪತ್ತು ಕೊಟ್ಟಾರು ಅವ್ ಕೊಟ್ಟಿದ್ದು ಒಂದೇ ಭಗವದ್ಭಕ್ತಿ ಅದ್ಭುತವಾದ ಸ್ತೋತ್ರ ಕ್ರಮ ವಿಷ್ಣು ಸಹಸ್ರನಾಮಾದಿಗಳಿಂದ ಆತನನ್ನು ಒಲಿಸಿಕೊಂಡ ಕ್ರಮ ಇದೆ ಇವೆಲ್ಲ ಸಮಗ್ರಸ್ಯ ಐಶ್ವರ್ಯಸ್ಯ ಅತ್ಯಂತ ಶ್ರೇಷ್ಠವಾದಂತಹ ಸಂಪತ್ತು ಅದೇ ಸಂಪತ್ತನ್ನು ಗಳಿಸಿ ಏನೇ ವೈರಾಗ್ಯ ಭಗವದ್ಭಕ್ತಿ ಇವುಗಳ ಪರಾಕಾಷ್ಠವನ್ನು ಪಡೆದ ಧೃತರಾಷ್ಟ್ರರ ಉದ್ಧಾರ ಕ್ರಮ ಹೇಗೆ ವಿದುರರು ಅವರನ್ನು ಉದ್ಧಾರ ಮಾಡಿದ ರೀತಿ ಅದರಂತೆಯೇ ಪಾಂಡವರು ಕೂಡ ಇಷ್ಟೆಲ್ಲ ಸಂಪತ್ತಿದೆಯಲ್ಲ ಇದನ್ನೆಲ್ಲ ತ್ಯಾಗ ಮಾಡಿ ಈ ಸಂಪತ್ತು ಯಾವುದು ನಮ್ಮದಲ್ಲ ಕೃಷ್ಣ ಪರಮಾತ್ಮನನ್ನು ನೇರವಾಗಿ ಸೇವೆ ಮಾಡುವುದು ನಮ್ಮ ಸಂಪತ್ತು ಕೃಷ್ಣದೇವರು ಪರಂಧಾಮ ಪ್ರಯಾಣ ಮಾಡಿದ ಮೇಲೆ ಇಲ್ಲಿದ್ದು ನಾವೇನು ಮಾಡುವುದು ಅಂದರು ಎಲ್ಲ ಪರೀಕ್ಷಿತ ರಾಜನ ಗುಟ್ಟಿಸೋದು ತಾವು ಹೊರಟ್ಬಿಟ್ಟು ಅಂದರೆ ಆಗ ನೋಡಿದಾಗ ಹೊರಗಿನ ಈ ದುಡ್ಡೋ ದುಗಾಣಿಯೋ ಈ ಲೋಹವೋ ಹೆಣ್ಣು ಹಣ್ಣು ಮಣ್ಣು ಇವೆಲ್ಲ ಸಂಪತ್ತು ಅಲ್ಲ ನಿಜವಾದ ಸಂಪತ್ತು ಯಾವುದು ಅಂತ ಪರೀಕ್ಷೆ ಆಗಿತ್ತು ಅಷ್ಟೆಲ್ಲ ಸಂಪತ್ತಿಗೆ ಒಡೆಯನಾಗಿದ್ದಂತಹ ಪರೀಕ್ಷಿತ ರಾಜ ಒಂದೆಪದಿಂದಾಗಿ ಆತನಿಗೆ ಶಾಪ ಅಂತ ಪ್ರಸಕ್ತವಾದರೂ ಕಂಗೆಡ್ಲಿಲ್ಲ ಜ್ಞಾನಿಗಳೆಲ್ಲ ಬಂದು ನೀನು ಏನ್ ಬೇಕಪ್ಪ ಪರೀಕ್ಷಿತ ರಾಜ ಬೇಕಾದ ಪಡ್ತೇವೆ ಅಂತ ಗಂಗಾತೀರದಲ್ಲಿ ಕೇಳಿದರೆ ಅವ್ ಕೇಳಿಕೊಂಡು ಸಂಪತ್ತು ಯಾವುದು ಗೊತ್ತಾ ಇವ್ಯಾವ ಸಂಪತ್ತು ಕೇಳಿಲ್ಲ ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸು ಯಾಮ್ಯಾಮುಪಲಭ್ಯ ಸೃಷ್ಟಿಂ ಸರ್ವತ್ರ ಮೈತ್ರಿಸ್ತು ನಮೋ ದ್ವಿಜೇಭ್ಯ ಎಷ್ಟು ಬೇಕಾದ್ರೂ ಎಷ್ಟು ಬಾರಿ ಬೇಕಾದ್ರೂ ಸಾಯ್ತೇನೆ ಎಷ್ಟು ಬೇಕಾದ್ರೂ ಶರೀರಗಳು ಬರಲಿ ಆದರೆ ಅಲ್ಲಿ ಬಂದಲ್ಲೆಲ್ಲ ಈ ಸಂಪತ್ತು ನನಗಿರಲಿ ಒಂದು ಭಗವಂತನ ಭಕ್ತಿ ಅಂತಹ ಭಗವಂತನ ಭಕ್ತಿ ಪಡೆದ ಸಜ್ಜನರ ಸಹವಾಸ ಈ ಎರಡು ಇರೋದಾದರೆ ಎಷ್ಟು ಬೇಕಾದ್ರೂ ಎಷ್ಟು ಸತಿ ಬೇಕಾದರೂ ನಾ ಸಾಯ್ತೇನೆ ನೈಜ ಸಂಪತ್ತು ಯಾವುದು ಭಗವದ್ಭಕ್ತರ ಸಹವಾಸ ಭಗವದ್ಭಕ್ತಿಯ ಲಾಭ ಅದು ನೈಜ ಸಂಪತ್ತು ನಿನಗೆ ಅಂಥ ಸಂಪತ್ತು ಕೊಡಬೇಕಾದ್ರೆ ಸಾಮಾನ್ಯ ಅಲ್ಲಪ್ಪ ಅಂಥ ಶ್ರೀಮಂತರು ಬರಬೇಕು ಅಂತಾರೆ ಆ ಕಾಲಕ್ಕೆ ಶುಕಾಚಾರ್ಯರಂತಹ ಜೀವನ್ಮುಕ್ತರನ್ನು ಆ ಕಾಲಕ್ಕೆ ವೇದವ್ಯಾಸದೇವರು ಕರೆಸಿದ್ದು ಕರೆಸಿದಾಗ ಅವರ ಎದುರುಗಡೆಯೆಲ್ಲ ಆತ ಕೇಳಿದ್ದು ಅಷ್ಟೇ ಸ್ವಾಮಿ ನನಗೆ ಅದಾಗೋಗುತ್ತೆ ಇದಾಗೋಗುತ್ತೆ ಹಾಗಾದರೆ ಹೀಗಾದರೆ ಅಂತ ಸಂಸಾರದಲ್ಲಿ ಭಯಗ್ರಸ್ತರಾಗಿ ಒದ್ದಾಡ್ತಾನೇ ಇರ್ತಾರಲ್ಲ ಅವರೆಲ್ಲ ನಿತ್ಯ ಮೃತರು ಅಂತ ನಿತ್ಯ ಮ್ರಿಯಮಾಣರು ಅಂತ ಕರೆಸಿಕೊಳ್ತಾರೆ ಅಂಥವರಿಗೆ ಆ ಭಯದ ನಿವಾರಣೆ ಹಾಗೆ ನನಗೆ ಇನ್ನೇನು ಬೇಡ ಈ ಭಯದ ನಿವಾರಣೆಗೆ ಬೇಕಾದ ಉಪಾಯ ಏನು ಅಂತ ಕೇಳಿದಾಗ ನಿನಗೆ ಒಳ್ಳೆ ಐಶ್ವರ್ಯ ಕೊಡ್ತೇನೆ ಅಂತ ಉಪದೇಶ ಆರಂಭ ಮಾಡಿದರು ಶುಕಾಚಾರ್ಯರು ಉಪದೇಶ ಮಾಡಿದ ಐಶ್ವರ್ಯ ಯಾವುದು ಭಗವಂತನ ಕಥಾ ಶ್ರವಣ ಮನನ ಅದರ ಧ್ಯಾನ ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ ಇದನ್ನು ಮಾಡ್ತಾ ಇರು ಭಗವಂತನನ್ನು ಗಟ್ಟಿಯಾಗಿ ಈ ಕ್ರಮದಲ್ಲಿ ಹಿಡಿ ಯಾವ ಭಯ ಬರುತ್ತೆ ನೋಡು ನಿನಗಿನ್ನೊಂದು ಮುಹೂರ್ತಕ್ಕೇನೆ ಮರಣ ಇದೆ ಅಂತ ಕೇಳಿದ ಖಟ್ವಾಂಗ ನಾಮಕ ರಾಜರ್ಷಿ ಅಲ್ಪಕಾಲದಲ್ಲೇನೆ ಗತವಾನ ಭಯಂ ಹರಿಂ ಈ ಉನ್ನತ ಮಾರ್ಗವನ್ನು ಆಶ್ರಯಣ ಮಾಡಿ ಭಗವಂತನನ್ನು ಸೇರಿದ ಅಂತಿದೆಯಲ್ಲ ಅವ್ರಿಗೆ ಭಯ ಇದೆಯೇ ಭಯದ ನಿವಾರಣೆಗೆ ಇಷ್ಟೇ ಇರೋದಪ್ಪ ಸಮಗ್ರ ಜ್ಞಾನಿಗಳು
ಅದು ಎಲ್ಲಿಂದ ಎಲ್ಲಿ ತನಕ? ಷಟ್ಚಕ್ರ ಚಿಂತನಾದಿಗಳನ್ನು ಮಾಡುವ ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ಒಂದು ಪ್ರಾಕೃತ ರೂಪ, ಅವನ ಪ್ರತಿಮಾಂತ ಚಿಂತನೆ ಮಾಡುವಂತಹ ಅಧಿಕಾರಿಗಳು ಅಲ್ಲಿಂದ ಚಿತ್ರಣ ಮಾಡುತ್ತಾ ಬಂದಿದ್ದಾರೆ. ವಿರಾಟ್ ರೂಪೋಪಾಸಕರಿಂದ ಹಿಡಿದು ತಮ್ಮ ತಮ್ಮ ಹೃದಯದಲ್ಲಿ ಪ್ರಾದೇಶ ಮಾತ್ರದಲ್ಲಿರುವ ಭಗವತ್ ರೂಪವನ್ನು ಉಪಾಸನೆ ಮಾಡುವ ಪಕ್ವಜ್ಞಾನಿಗಳು, ಅಪಕ್ವಜ್ಞಾನಿಗಳು ಯಾರ್ಯಾರಿದ್ದಾರೆ, ಎಲ್ಲ ಅಧಿಕಾರಿಗಳು ಭಗವಂತನನ್ನ ಧ್ಯಾನ ಮಾಡ್ತಾನೇ ಉದ್ಧತರಾಗಿದ್ದು. ಅದಕ್ಕೆ ಬೇರೆ ದಾರಿಯಲ್ಲಿ ಅದಕ್ಕೆ ಆಚಾರ್ಯರು ತಮ್ಮ ಸ್ತೋತ್ರ ರಾಶಿಯಲ್ಲಿ ಮೊದಲಿಗೆ ತಿಳಿಸಿಕೊಟ್ಟಿದ್ದೇನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಸ್ಮರೇತಾ ಸ್ಮರಾಮಿ. ಇದನ್ನೇ ಹೇಳ್ತಾರೆ, ವಂದೇತಾ ಭಗವಂತನನ್ನು ಹೀಗೆ ಚಿಂತನೆ ಮಾಡ್ತಾ ಇರ್ರಿ. ಅವ ಹೇಗಿದ್ದಾನೆ? ಸುಲಭವಾಗಿ ಪ್ರತಿನಿತ್ಯ ಸ್ವಲ್ಪವಾದರೂ ಭಗವಂತನ ಧ್ಯಾನ ಮಾಡಲಿಕ್ಕೇ ಬೇರೆ, ಅದನ್ನು ತುಂಬ ಸುಲಭವಾದ ಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀವು ಷಟ್ಚಕ್ರ ಅಂತ ಪ್ರಾಣಾಯಾಮ ಗುರು ಉಪದೇಶ ಯಾವ ಕಾಲಕ್ಕೆ ಆಗಬೇಕವೆಲ್ಲ? ಅಲ್ಲಿ ಇಡ ಪಿಂಗಳ ಸುಷುಮ್ನ ಅಂತ ನಾಡಿಗಳು, ಅಲ್ಲಿ ಪ್ರವೇಶ, ಅವುಗಳ ಶೋಧನ ಮಾರ್ಗ, ಇದೆಲ್ಲ ಅಲ್ಪರಿಗೆ ಆಗುವುದಲ್ಲ ಸ್ವಾಮಿ. ಸುಲಭವಾದ ಉಪಾಯ ಇದ್ದರೆ ಆ ಐಶ್ವರ್ಯವನ್ನು ನಮಗೆ ವರ್ಣನೆ ಮಾಡಿರಿ ಅಂತ ಕೇಳಿದಾಗ ಆಗ ತೋರಿಸಿಕೊಟ್ಟಂತಹ ಸಮಗ್ರ ಐಶ್ವರ್ಯ ಪಿಬಂತಿಯೇ ಭಗವತಾತ್ಮನಸ್ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ ಪುನಂತಿತೇ ವಿಷಯ ವಿದೂಷಿತಾಶಯ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಭಗವಂತನನ್ನೇ ಕೊಂಡುಕೊಂಡು ಬಿಡಬಹುದು ಅಂತಹ ಒಂದು ಐಶ್ವರ್ಯ ಹೇಳ ಏನಿಲ್ಲ ಅವನ ಕಥಾಶ್ರವಣ. ನಿರಂತರ ನಮ್ಮ ಎರಡು ಪುಟಗಳು ಅಂತ ಬಂಗಾರದ ಒಳ್ಳೆ ಪಾತ್ರೆ ಅಂತ ಕೊಟ್ಟಿರುವಂತಹ ಕಿವಿಗಳಿದ್ದಾವಲ್ಲ, ಅದರ ತುಂಬ ಭಗವಂತನ ಕಥಾ ಅಮೃತವನ್ನು ಹೀರ್ತಾ ಇರಬೇಕು. ಮೈಯೆಲ್ಲ ಕೊಳಕಾಗಿ ಹೋಗಿದೆ, ಕೆಸರಾಗಿ ಹೋಗಿದೆ ಅಂತಹ ವ್ಯಕ್ತಿ ಇನ್ನೇನು ಮಾಡೋದು ಬೇಡ, ಜುಳು 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 ನೀರು ಹರಿತಾ ಇರುತ್ತಲ್ಲ ಚಳ್ಳಿಗೆ ಅಂತಹ ಕಡೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಆಯ್ತು, ಹಿತವಾಗಿರುತ್ತೆ. ಆ ನೀರು ಬಿದ್ದು 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 ಏನು ಮಾಡುತ್ತೆ, ಇವನು ಎಷ್ಟೋ ಕಾಲದ ಕೊಳಕನ್ನೆಲ್ಲ ತೊಳೆದು ಹಾಗೆ ಸ್ವಚ್ಛ ಮಾಡಿಬಿಡ್ತೋ. ಭಗವಂತನ ಕಥೆಯನ್ನು ಕೇಳ್ತಾ ಇದ್ರೆ ಸಾಕು, ಕೋಟಿ ಕೋಟಿ ಜನ್ಮಗಳ ಕಷ್ಮಲ ಮನಸ್ಸಿನಲ್ಲಿ ಏನು ಮನೆ ಮಾಡಿಕೊಂಡಿದೆ ಕೆಟ್ಟ ಕೆಟ್ಟ ಸಂಸ್ಕಾರಗಳು, ಅವನ್ನೆಲ್ಲ ತೊಳೆದು ಇವನನ್ನು ಉದ್ಧಾರ ಮಾಡಿ. ಇನ್ನೇನು ಮಾಡೋದು ಬೇಡ, ನಿತ್ಯ ಭಗವಂತನ ಕಥೆಯನ್ನು ಕೇಳುವ ಹಂಬಲ ಇದ್ದರೆ ಸಾಕು, ಉದ್ಧತನಾಗಿ ಬಿಡ್ತಾನೆ. ಹರಿಕಥಾಮೃತ ಸಾರ್ ಗುರುಗಳ ಕರುಣದಿಂದ ಆಪರಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಸುಮ್ಮನೆ ಹೇಳೋಲ್ಲ, ಅವನ್ನೊಂದು ವರ್ಣಿಸಲು ತುಂಬ ಅರ್ಥ ಇದೆ. ಬಹಳ ಆದರದಿಂದಾಗಿ ಸಾಮಾನ್ಯ ಭಗವದ್ಭಕ್ತರಿಗೆ ಇದೆಲ್ಲ ಆಸಕ್ತಿ ಬರೋದೇ ಇಲ್ಲ, ಪರಮ ಭಗವದ್ಭಕ್ತರು ಯಾರಿದ್ದಾರಲ್ಲ ಅವರ ಆದರದಿಂದಾಗಿ ನಿತ್ಯ ಇದನ್ನು ಕೇಳಲಿಕ್ಕೆ ಅಂತ ಆಸಕ್ತಿ ಬಂದರೆ ಸಾಕು, ಅವರು ಉದ್ಧತರಾದರು. ಹಾಗಾದ್ರೆ ನನಗೂ ಆ ಕಥೆಯನ್ನು ಹೇಳಿ, ಆ ಐಶ್ವರ್ಯವನ್ನು ನನಗೆ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ ನಮಃಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ನಮಗೆ ಹೊರಗಡೆ ಏನಾರ ಆಪತ್ತು ಬಂದಿರುತ್ತೆ, ತುಂಬ ಸಾಲ ರೋಗರುಜಿನರು ಏನೋ ಕಷ್ಟವೋ ಶತ್ರುಬಾಧೆನೋ ಏನು ಮಾಡ್ತಾರೆ, ಯಾರನ್ನಾರು ಹಿರಿಯರನ್ನು ಸಂಧಿಸಿದರೆ ತುಂಬ ಕಷ್ಟ ಆಗ್ತಾ ಇದೆ, ಯಾಕೋ ಇದು ಪರಿಹಾರ ಏನು? ಇವತ್ತು ಜ್ಯೋತಿಷ್ಕರು ಗೀತಿಷ್ಕರು ಹೋದರೆ ಏನು ಕತೆ ಮುಗಿದೋಯ್ತು, ಅವು ಕಾಯ್ತಾ ಇರ್ತಾರೆ ಮೊದಲೇ ಬೇಟೆ ಆಡಲಿಕ್ಕೆ, ಒಂದೇನಾರು ಜಾತಕ ತೋರಿಸೋ ಮುಗಿದೋಯ್ತು ಕತೆ. ಆ ಹೋಮ ಈ ಹೋಮ ಇಲ್ಲಿ ಇನ್ನೊಂದು ಆಪತ್ತು ಬರ್ಕೊಂಡ್ಬಿಡುತ್ತೆ. ಇವು ಶನಿಕಾಟ ಗಿರಿಕಾಟ ಅಲ್ಲ, ಇವಕ್ಕೆ ಇದು ಪುರೋಹಿತರ ಕಾಟ, ಜ್ಯೋತಿಷ್ಕರ ಕಾಟ. ಅದು ಯಾವುದು ಮಾಡಬೇಕಾಗಿಲ್ಲ. ನಮ್ಮ ಹಿರಿಯರಾದರೆ ನೈಜವಾಗಿ ಇವತ್ತು ಎಲ್ಲ ವ್ಯಾಪಾರೀಕರಣ ಇವತ್ತು ಕೇಳಿ ಸ್ವಲ್ಪ ನಿಷ್ಠೂರ ಅಂತ ಅನಿಸ್ಬೋದು. ಅವ ಮತ್ತೆ ಹೇಳೋದು ಅದನ್ನೇ ಅಶ್ಲೇಷಾಬಲಿ ಸಂಧಿಶಾಂತಿ ಗಣ ಹೋಮ ಇವಿಷ್ಟೇ, ನಿಮ್ದು ಯಾವುದೋ ಹಿರಿಯರದ್ದು ಯಾವುದೋ ದೇವಸ್ಥಾನ ಇದೆ ಅದು ಪೂಜೆ ನಿಂತು ಹೋಗಿದೆ, ಎಲ್ಲಿ ಹುಡ್ಕೊಂಡು ಹೋಗ್ತೇವೆ? ಇವೆಲ್ಲ ಬರೇ ತಲೆ ತಿರುಚುವಂಥ ವ್ಯಾಪಾರಗಳು, ಅದು ಯಾವುದು ಮಾಡಬೇಕಾಗಿಲ್ಲ. ಹಿರಿಯರೆಲ್ಲ ಇದೇ ಕೆಲಸ ಮಾಡ್ತಿದ್ದೀರಾ? ನೈಜವಾದಂತಹ ಜ್ಞಾನಿಗಳನ್ನು ನೀವು ದೊಡ್ಡವರನ್ನು ಸಂಧಿಸಿದ್ರೆ ಅವರೇನು ಹೇಳ್ತಾರೆ, ಏನಿಲ್ಲಪ್ಪ ನಿಮ್ಮ ಕುಲದೇವರ ದರ್ಶನ ಮಾಡಿದ್ದೀಯಾ, ನಮ್ಮ ಅರಣ್ಯಕಾಚಾರ್ಯ ಕೇಳಬೇಕಂತೆ ಮಾಧ್ವರು ವಿಷ್ಣು ತೀರ್ಥರು ನೀನು ಸಮೀಪದಲ್ಲ ಅವರ ಆರಾಧ ಅವ್ರನ್ನೆಲ್ಲ ಹೋಗಿ ಕೇಳ್ಕೋಬೇಕಂತೆ. ಸ್ವಾಮಿ ನಾವು ಬಹಳ ಕಷ್ಟ ಆಗೋಗಿದೆ, ಮಕ್ಕಳಿಲ್ಲ ಮರಿಯಿಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ತ್ರೀಯರು ಪುರುಷರು ಹೋಗಿ ಕೇಳ್ಕೋಬೇಕು. ಏನನ್ಬೇಕಂತೆ, ಹೆಣ್ಮಕ್ಕಳು ಹೋಗಿ ಕೇಳಿದರೆ ಅವ್ರಿಗೆ ಹೇಳ್ತಿದ್ರಂತೆ, ಏನಮ್ಮ ಮನೆಯಲ್ಲಿ ತುಳಸಿ ಗಿಡ ಸಾಕಿದ್ದೀಯಾ, ತುಳಸಿ ಗಿಡ ಬೆಳೆಸ್ತಾ ಇದ್ದೀಯಾ, ಒಂದಿಷ್ಟು ನೀರು ಗಿಡ ಹಾಕ್ತೀಯಾ, ಮನೆಯಲ್ಲಿ ತುಳಸಿ ಗಿಡ ಬೆಳೆಸು ನಿನ್ನ ಮಕ್ಕಳಾಗ್ತಾರೆ. ಇಷ್ಟು ಸುಲಭೋಪಾಯ ಅವ್ರು ಹೇಳ್ತಿದ್ರು. ಅತ್ತೆ ಮಾವಂದರನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀಯಾ, ಗಂಡನಿಗೆ ಏನು ಬೇಕೋ ಹಾಗೆ ಅನುಕೂಲಕರವಾಗಿದ್ದೀಯಾ, ಮಕ್ಕಳಾಗ್ತಾ ಹೋಗಿ. ಗಂಡಸರು ಬಂದು ಕೇಳಿದರೆ ಮನೆಯಲ್ಲಿರುವ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾ ಇದ್ದೀಯಾ,
ಹೊತ್ತೊತ್ತಿಗೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀಯಾ? ಅದನ್ನು ಬಿಟ್ಟು ಬಿಡೋಣ, ಕೂತ್ಕೊಂಡು ಗಣಹೋಮ ಮಾಡ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಬಂತ್ರಿ? ಮನೆಯಲ್ಲಿರೋ ದೇವರಿಗೆ ಒಂದು ತೆಂಗಿನಕಾಯಿ ಬಡಿಯೋಲ್ಲ, ಒಂದು ದಿವಸ ನೀರು ಸೋಕಿಸಲಿಲ್ಲ. ಊರಲ್ಲಿರೋ ದೇವರಿಗೆಲ್ಲ ತೆಂಗಿನಕಾಯಿ ಬಡಿಸ್ಕೊಂಡ್ ಬರ್ತೇನೆ ಅಂದ್ರೆ, ಮನೆಯಲ್ಲಿರೋ ತಂದೆ ತಾಯಿ ಒಂದು ದಿವಸ ಸೇವೆ ಮಾಡಲಿಲ್ಲ. ಊರೂರು ತೀರ್ಥಕ್ಷೇತ್ರ ಯಾತ್ರೆ 30 ಸತಿ ಬದರಿ ಯಾತ್ರೆ ಮಾಡಿದ್ದೇವೆ ಗೊತ್ತಾ? ಬಸ್ನೊಂದು ಸದಾ ಹೋಗ್ತಾನೆ ಇರ್ತಾನೆ, ಆ ಡ್ರೈವರು ಕರ್ಕೊಂಡು ಹೋಗ್ಬಿಡ್ತಾನೆ, ಕರ್ಕೊಂಡ್ಬರ್ತಾನೆ. ಪ್ರಯೋಜನ ನಾನು ಮೀನು ಮೊಸಳೆಗಳೆಲ್ಲ ಗಂಗಾ ನದಿಯಲ್ಲೇ ಹುಟ್ಟುತ್ತಾವೆ, ಅಲ್ಲೇ ಇರ್ತಾವೆ, ಅಲ್ಲೇ ಸಾಯ್ತಾರೆ, ಅದಕ್ಕೆ ಪುಣ್ಯ ಬಂತು ಅಂತಂತಾರ? ಅದಲ್ಲ ಕ್ರಿಯೆ. ಹಾಗೆ ದೊಡ್ಡವರೇನು ಉಪದೇಶ ಮಾಡುತ್ತಾರೆ? ಏನಿಲ್ಲ, ನಿಮ್ಮ ಕುಲದೇವರ ದರ್ಶನ ಮಾಡಬೇಕು, ನಿಮ್ಮ ಮನೆಯಲ್ಲಿರುವ ಭಗವಂತನ ಸೇವೆ ಮಾಡಿ. ಒಂದಷ್ಟು ಆಚಾರ್ಯರ ಶಾಸ್ತ್ರದ ಒಂದು ದ್ವಾದಶ ಸ್ತೋತ್ರ ಯಾಕೆ ಮಾಡಿದ್ದಾರೆ, ಏನಿದೆ ಅರ್ಥ, ಸ್ವಲ್ಪ ಅಧ್ಯಯನ ಮಾಡಬೇಕಲ್ಲ, ಅಷ್ಟು ಮಾಡಿ ಸಾಕು. ಇದೆಲ್ಲ ಹೊರಗೆ ಬಂದ ಆಪತ್ತು. ಏನು ಒಂದು ಮಂತ್ರಾಲಯಕ್ಕೆ ಹೋಗಿ ಬಂದರೆ, ಇಲ್ಲ ಒಂದು ತಿರುಪತಿಗೆ ಹೋಗಿ ಬಂದರೆ ನಮ್ಮ ಆಪತ್ತೆಲ್ಲ ಕಳೆದು ಹೋಗುತ್ತೆ. ಇದು ಹೊರಗಿನಿಂದ ಬಂದ ಆಪತ್ತು. ಹೊರಗಡೆಯಲ್ಲಿ ಭಗವದ್ ದರ್ಶನಾದಿಗಳನ್ನು ಮಾಡಿದರೆ ಭಗವಂತನ ದರ್ಶನ ಅಲ್ಲ, ಭಗವತ್ ಪ್ರತೀಕದ ದರ್ಶನ ಪರಿಹಾರ ಆಗುತ್ತೆ. ಆದರೆ ಈ ಸಂಸಾರ ಅಂತನ್ನುವ ಆಪತ್ತಿದೆಯಲ್ಲ, ಅದು ಒಳಗಿನ ರೋಗ. ಈ ರೋಗ ಹೊಸಿ ವಾಸಿ ಆಗಬೇಕಾದ್ರೆ ಅದಕ್ಕೆ ಒಳಗಿರುವ ಭಗವದ್ ರೂಪದ ದರ್ಶನ ಆಗಬೇಕು. ಅಂದರೆ ನೀವು ಬೇಕಾದ ಭಗವದ್ ರೂಪಾದಿಗಳನ್ನು ಕಂಡ್ರು, ಬೇಕಾದ ಲಗಾಟೆ ಹಾಕಿದ್ರು, ಸಂಸಾರ ಅನ್ನುವ ರೋಗ ಹೋಗಲ್ಲ. ಅದು ಹೋಗಬೇಕಾಗಿದ್ದರೆ ಅಂತರ್ಧ್ರುವಾಯ ಉಪಲಭ್ಯ ವರ್ತ್ಮನೆ, ಒಳಗೇ ಇರುವ ಭಗವಂತನ ದರ್ಶನ ಆಗಬೇಕು. ಅವ ಪ್ರೀತಿಯಿಂದಾಗಿ ನಾನು ಹೀಗಿದ್ದೆ ನೋಡು ಅಂತ ಯಮಯ ವೇಷ ವರ್ಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವರಣತೆ ತನುಂ ಸ್ವ, ನಾ ಹೀಗಿದ್ದೆ ನೋಡು ಅಂತ ತನ್ನನ್ನು ತಾನು ಬಿಚ್ಚಿ ತೋರಿಸದ ಹೊರತು ಸಂಸಾರದ ನಿವೃತ್ತಿ ಇಲ್ಲ. ತಂ ಏವಂ ವಿಧಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ಇನ್ಯಾವ ದಾರಿಯೂ ಇಲ್ಲ. ವೇದ ಸ್ಪಷ್ಟ ಸಾರ್ಥ ಇದೆ. ಅಂಥ ಬಿಂಬಮೂರ್ತಿಯನ್ನು ಕಾಣೋದೇ ನಮ್ಮೆಲ್ಲ ಇಡೀ ಜೀವನದ ಗುರಿ. ಅಲ್ಲ, ಆ ಬಿಂಬ ದರ್ಶನ ಇದೆಯಲ್ಲ, ಅದು ನಿಜವಾದ ಸಮಗ್ರ ಐಶ್ವರ್ಯ. ಅದು ಆ ಬಿಂಬಮೂರ್ತಿ ಒಳಗಿದ್ದೇ ಇದ್ದಾನೆ, ನಾವು ಜೊತೆಯಲ್ಲಿದ್ದೇ ಇದ್ದೇವೆ. ಅವು ಕಾಣಲೇ ಇಲ್ಲ, ಇಲ್ಲಿ ತನಕ ಕಾಣಲಿಲ್ಲ, ಮುಂದೆ ಕಾಣ್ತೇವಾ? ಮುಂದೆ ಹಾಗೆ ಇರುತ್ತೆ. ಈ ರೈಲ್ವೆ ಹಳಿ ಎರಡು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಯಾವುದ್ಯಾವುದೋ ಊರಿಗೆ ಹೋಗುದು, ಸೇರೋದೇ ಇಲ್ಲ. ಹಾಗಿದ್ದ ಹಾಗಾಯ್ತಲ್ಲ ಅಂದರೆ ಅದಕ್ಕೆ ಉಪಾಯ ತಿಳಿಸಿದ್ರು. ಭೂಯೋ ನಮಃ ಸದ್ವೃಜನಚ್ಛಿರೇ ಸದಾ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಚೇ. ಒಳಗೇ ಇದ್ದಂತಹ ಪದಾರ್ಥಗಳ ಪರಿಚಯ ಆಗಲಿಲ್ಲ ಅಂದರೆ ಹೊರಗಡೆಯಲ್ಲಿ ಅದರದ್ದೇ ಚಿತ್ತಾರ ಮಾಡಿ ತೋರಿಸುತ್ತಾರೆ. ಈ ಸಾಧಾರಣ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಏನು ಮಾಡ್ತಾರೆ, ಒಳಗಡೆಯಲ್ಲಿ ಹೃದಯ ಅಥವಾ ಬೇರೆ ಯಕೃತ್ತು ಮುಂತಾದವುಗಳು ಕರುಳುಗಳು ಎಲ್ಲ ಹೇಗಿದೆ ಅಂತ ಇವನು ಅಮ್ಮನೊಂದೇ ಶರೀರ ಬಗೆದು ತೋರಿಸ್ತಾರಾ? ಇಲ್ಲ, ಚಿತ್ತಾರ ಮಾಡಿ ತೋರಿಸ್ಬಿಡ್ತಾರೆ. ಇವಳು ಸುಲಭ, ಈಗ ಅನಿಮೇಷನ್ ಮಾಡಿ ತೋರಿಸ್ತಾರೆ ಏನೇನಿದೆ ಅಂತ ನಿಮಗೆ ತೋರಿಸಿದ್ರೆ. ಹೊರಗಡೆ ಒಂದು ಚಿತ್ತಾರ ಮಾಡಿ ತೋರಿಸಿದ್ರೆ ಒಳಗಿದೇ ತರಹದಲ್ಲೇ ವ್ಯಾಪಾರ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅದೇ ಕ್ರಮದಲ್ಲೇನೆ ಇಲ್ಲೂ ಕೂಡ ಭಗವಂತ ಒಳಗೇನು ವ್ಯಾಪಾರ ಮಾಡ್ತಾನೆ ಅಂತ ಗೊತ್ತಾಗೋಲ್ಲ, ಅದಕ್ಕೆ ಬಾಹ್ಯ ರೂಪಗಳನ್ನು ತಗೊಂಡು ಬರ್ತಾನೆ. ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ನರಸಿಂಹ ಈ ಎಲ್ಲ ರೂಪಗಳು, ಕಪಿಲ, ದತ್ತಾತ್ರೇಯ, ಹರಿ, ಕೃಷ್ಣ, ತಾಪಸ, ಮನು, ಮಹಿದಾಸ, ಯಜ್ಞ, ಧನವಂತರಿ ಎಷ್ಟು ರೂಪ ತಗೊಂಡಿದ್ದಾನೆ ಈ ಎಲ್ಲ ರೂಪಗಳು. ಆ ರೂಪಗಳ ಚರಿತ್ರೆ ಯಾಕೆ? ಇದೇ ವ್ಯಾಪಾರ ನಿನ್ನೊಳಗೆ ನಾನು ನಿಂತು ನಡೆಸ್ತಾ ಇದ್ದೇನೆ. ಬರೇ ಹೊರಗಿನ ರೂಪವನ್ನ ಬಗ್ಗೆ ಕೇಳಿ ಬಿಟ್ಟು ಬಿಡೋದಲ್ಲ, ನಮ್ಮಲ್ಲೆಲ್ಲ ಹಾಗೆ ಅಲ್ವೇ, ಕೇಳಿ ಬಿಡೋದು, ನೋಡಿ ಬಿಡೋದು, ಮಾಡಿ ಎಲ್ಲ ಬಿಟ್ಟು ಬಿಡೋದೇ. ಬಿಡಬಾರ್ದಿರಿ, ಹಿಡಿಬೇಕು. ಸರಿಯಾದ ಕ್ರಮದಲ್ಲಿ ಅದನ್ನು ಶ್ರವಣ ಮಾಡಿ ಅನುಸಂಧಾನಕ್ಕೆ ತಂದರೆ ಅದೇ ವ್ಯಾಪಾರ ಒಳಗಡೆಯಲ್ಲಿ ತೋರಿಸ್ತಾನೆ. ಅದನ್ನು ಬಿಂಬಮೂರ್ತಿಯ ವ್ಯಾಪಾರ ಅರ್ಥ ಆಗಲಿ ಅನ್ನೋ ದೃಷ್ಟಿಯಲ್ಲೇ ಬಾಹ್ಯರೂಪದ ಚರ್ಯೆಯನ್ನೆಲ್ಲ ತೋರಿಸ್ಬೋದು. ಅಲ್ಲ, ಆತ ಹೇಗೆ ಮಾಡ್ತಾನೆ ಅನ್ನೋದನ್ನು ಸಮಷ್ಟಿಯಾಗಿ ಸಂಗ್ರಹ ಮಾಡ್ತಾ, ಸಮಗ್ರವಾದಂತಹ ಸಜ್ಜನರಿಗೆ ಉದ್ಧಾರ ಮಾಡ್ತಾ, ಅವರಿಗಿದ್ದ ರೋಗವನ್ನು ಕಳೀತಾನೆ, ಅಸಜ್ಜನರಿಗೆ ಹೀಗೊಬ್ಬ ಇದ್ದಾರೆ ಅಂತ ಕಡೆ ತನಕ ಪರಿಚಯ ಆಗೋದು. ಅವ್ರು ಹಾಗೇ ಅವರ ಮೇಲೆ ದ್ವೇಷ ದ್ರೋಹ ಮಾಡ್ತಾನೇ ಇರ್ತಾರೆ. ಇದೇ ಭಗವಂತನ ಎಲ್ಲ ವ್ಯಾಪಾರಗಳ ಸಾರಾಂಶ ಇಷ್ಟೇ ಇರೋದು. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಭಗವದ್ ವ್ಯಾಪಾರದಲ್ಲೇ ಅವನು ಯಾವುದು ಪ್ರಿಯವೋ ಅಂತಹ ಭಾಗವತ ಧರ್ಮಾನುಷ್ಠಾನದಲ್ಲೇ ಆಸಕ್ತರಾಗಿ ಇರ್ತಾರಲ್ಲ, ಅಂಥವರಿಗೆ ಅನುಮೃಗ್ಯ ದಾಶುಷೇ, ಅವರ ನಿತ್ಯ ಏನನ್ನು ಹುಡುಕ್ತಾ ಇದ್ದಾರೆ, ನಿತ್ಯ ಸುಖ, ಅದನ್ನು ತಾನು ತಂದು ಕೊಡ್ತಾನೆ. ಇಷ್ಟೇ ಸಮಗ್ರ ಭಾಗವತ ಉಪದೇಶದ ಸಾರ ಇಷ್ಟೇ. ಮೊದಲು ಪ್ರತಿಜ್ಞೆಯನ್ನು ಮಾಡ್ತಾ ಮುಂದೆ ಐಶ್ವರ್ಯ ಅಂತಂದರೆ ಯಾವುದು ಅಂತ ನಾರದು ಚತುರ್ಮುಖ ಬ್ರಹ್ಮದೇವರಲ್ಲಿ ಕೇಳ್ತಾರೆ. ಯಾವ ಐಶ್ವರ್ಯ ನಿಮಗೆ ಸಿಕ್ಕಿಲ್ಲ, ಯಾವ ಸಂಪತ್ತು ಸಿಗಲಿಕ್ಕೋಸ್ಕರ ಇನ್ನೂ ಜಪತಪಾನುಷ್ಠಾನ ಮಾಡ್ತಾನೆ ಇದ್ದೀರಿ? ಭಗವಂತನ ಪರಮಾನುಗ್ರಹಪ್ಪ,
ಆ ನೈಜ ಅನುಗ್ರಹ ಸಿಗಲಿಕ್ಕೋಸ್ಕರವಾಗಿ ಇನ್ನೂ ಆ ವ್ಯಾಪಾರ ಮಾಡ್ತಾ ಇದ್ದೆ. ಭಗವಂತನೇ ಉಪದೇಶ ಮಾಡಿದ ಐಶ್ವರ್ಯ ಇದೆ ನನಗೆ ಅಂತ ತಮ್ಮ ಐಶ್ವರ್ಯದ ಬಗ್ಗೆ ಪರಿಚಯ ಮಾಡಿಸ್ತಾ ಐಶ್ವರ್ಯ ಅದು ಭಾಗವತ ಚತುಶ್ಲೋಕಿ ಭಾಗವತ. ಭಗವಂತನ ಸ್ವಾತಂತ್ರ್ಯ ಆಗಲಿ, ಅವನೇನೆ ಎಲ್ಲ ಅನಾದಿ ನಿತ್ಯನಾಗಿರತಕ್ಕಂತಹ ವಸ್ತು, ಸರ್ವತ್ರ ಅವನ ವ್ಯಾಪ್ತಿ, ಆತನ ಮಾಯಾಬಂಧನವನ್ನು ಕಳ್ಕೊಳ್ಬೇಕಾಗಿದ್ರೆ ಆತನ ಅನುಗ್ರಹ ಮಾತ್ರ ಬೇಕು. ಇನ್ನೇನು ಮಾಡಿದರೂ ಅದು ದೊರೆಯೋದಲ್ಲ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ, ಇದಷ್ಟನ್ನೇ ವಿಚಾರ ಮಾಡಬೇಕು ಅಂತೆಲ್ಲ ತೋರಿಸಿಕೊಟ್ಟ. ಬರೇ ನಾಲ್ಕು ಪದ್ಯಗಳಲ್ಲಿ ವರ್ಣನೆ ಮಾಡಿದಂತಹ ಸಮಗ್ರ ಭಾಗವತ, ಸಂಕ್ಷಿಪ್ತ ಭಾಗವತ ಅಥವಾ ಚತುಶ್ಲೋಕಿ ಭಾಗವತ. ಭಾಗವತ ಅಂದರೆ ಬೇರೆಯಲ್ಲ, ಐಶ್ವರ್ಯ ಬೇರೆಯಲ್ಲ ಎಂದು ಹೇಳಿದಂತೆ. ಅದರ ಲಕ್ಷಣವನ್ನೆಲ್ಲ ಇದನ್ನು ಇನ್ನೂ ವಿಸ್ತಾರವಾಗಬೇಕು ಅಂತ ಕೇಳಿದಾಗ ವೇದವ್ಯಾಸ ದೇವರಲ್ಲಿ ಅವನು ಪ್ರಾರ್ಥನೆ ಮಾಡಿದ್ದು, ಅದನ್ನು ವಿಸ್ತಾರವಾಗಿ ಬೆಳೆಸಿಕೊಟ್ಟಿದ್ದು. ಬರೀ ನಾಲ್ಕು ಶ್ಲೋಕ ಇದ್ದದ್ದು, ನಾಲ್ಕು ಮೂರಲ್ಲಿ 12 ಸ್ಕಂಧಗಳು, 10 ಲಕ್ಷಣ ಗರ್ಭಿತವಾಗಿ. ಪುರಾಣಕ್ಕೆಲ್ಲ 5 ಲಕ್ಷಣ, ಇಲ್ಲಿ ಮಾತ್ರ 10 ಲಕ್ಷಣ ಇದೆ. ಅಂದರೆ 2 ಪಟ್ಟಾಯಿತು ಐಶ್ವರ್ಯಸ್ಯ. ಅದನ್ನೇ ವರ್ಣನೆ ಒಂದೊಂದು ಒಂದೊಂದು ತೋರಿಸಿಕೊಡಬೇಕಾಗಿದ್ದರೆ ಆ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಪೂತಯ ಮನ್ವಂತರೇಶಾನು ಕಥಾ ನಿರೋಧ ಮುಕ್ತಿ ಆಶ್ರಯ, ಇವೆಲ್ಲ ಒಟ್ಟು 10 ಲಕ್ಷಣಗಳು. ಸೃಷ್ಟಿಯ ಚಿತ್ರಣ ಇದೆ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ವರ್ಣನೆ ಮಾಡಿದರೆ ವಿಸರ್ಗ ಅಂತ ಕರೀತಾರೆ. ಅದು ಹೇಗಿದೆ ಇವತ್ತು ಆ ಥಿಯರಿಗಳು ಅಂತ ಏನೇನು ಹೊರಟಿದ್ದಾವಲ್ಲ, ಡಾರ್ವಿನ್ ಥಿಯರಿ, ಎವಲ್ಯೂಷನ್ ಥಿಯರಿ, ರೆವಲ್ಯೂಷನ್ ಥಿಯರಿ, ಹೆರಿಡಿಟರಿ ಥಿಯರಿ, ಏನು ಬೇಕಾದ ಒಬ್ರಿಗೊಬ್ರು ಬೈಕೊಂಡು ಇನ್ನೂ ಕಚ್ಚಾಡ್ತಾನೆ ಇದ್ದಾರೆ. ನಮ್ಮಲ್ಲ ಆ ವಿವಾದವೇ ಏನು, ಜಗತ್ತು ಹೇಗೆ ಸೃಷ್ಟಿಯಾಯಿತು, ಜಗತ್ತಿನ ವ್ಯಾಸ ಏನು, ಅಳತೆ ಏನು, ಕಾಲಮಾನ ಏನು, ನೀವು ಪಂಚಾಂಗ ಕೇಳಿದ್ರೆ ಗೊತ್ತಾಗೋದು. ಮಕ್ಕಳದು ಒಂದು ಸಂಕಲ್ಪ ಕೇಳಿ, ಹಿಂದೆ ಹಾಗಾಗಿತ್ತಂತೆ ಆಚಾರ ಕಥೆ ಹೇಳೋದು. ಪುಣೆಯಲ್ಲಿ ಪುಣ್ಯಪತ್ತನ ಪುಣೆ, ಅಲ್ಲಿ ಯಾರೋ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಭಾರಿ ಎಲ್ಲ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾನಂತೆ. ಇಷ್ಟು ಸಾಮಗ್ರಿ ಹೊತ್ಕೊಂಡ್ಬಂದಿದ್ದಾನೆ ಲಾರಿಗಟ್ಟಲೆ, ಏನೇನೋ ಇಟ್ಕೊಂಡು ವಿವರಿಸ್ತೇನೆ ಅಂತ. ಇಡೀ ಜನತೆಯನ್ನೆಲ್ಲ, ಊರಿನ ಜನತೆಯನ್ನೆಲ್ಲ ಸೇರಿಸಿಬಿಟ್ಟಿದ್ದಾರೆ. ಸೇರಿಸಿದಾಗ ಅವನ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಲಿಕ್ಕೆ ಯಾರು ಬೇಕಲ್ಲ. ಆ ಕಾಲಕ್ಕೆ ಒಳ್ಳೆ ದೊಡ್ಡ ಮುತ್ಸದ್ದಿಯಾಗಿದ್ದವರು ಬಾಲಗಂಗಾಧರ ತಿಲಕ್, ಅವರನ್ನ ಕರೆಸಿದರಂತೆ, ನೀವು ಬನ್ನಿರಿ ಸ್ವಲ್ಪ ಅವ್ರು ಪರಿಚಯ ಮಾಡಿಕೊಟ್ರಿ, ನೀವು ಬಂದರೆ ಆ ಜನಗಳೆಲ್ಲ ಸೇರ್ತಾರೆ ಅಂತ. ಪಾಪ ಯಾರೋ ಆ ಕುತೂಹಲ ಇರೋರೆಲ್ಲ ಅವನು ಕೇಳಿಕೊಂಡ್ರಂತೆ. ಆಗಲಪ್ಪ ಹೇಳ್ತೇನೆ ಅದಕ್ಕೇನಂತೆ. ಏನು ಹೇಳ್ತಾನೆ ಆ ವ್ಯಕ್ತಿ, ಭೂಮಂಡಲಕ್ಕೆ ಆಯುಷ್ಯ ಎಷ್ಟಾಗಿದೆ, ಈ ಭೂಮಂಡಲಕ್ಕೆ ಎಷ್ಟು ಆಯಸ್ಸಾಗಿದೆ, ಈ ಸೂರ್ಯನ ಕಿಡಿಯಲ್ಲಿಂದ ಹೊರಗೆ ಬಂದಿದೆ, ಅದಕ್ಕೆ ಏನೇನೋ ಆಗಿದೆ, ಏನೇನೋ ಹೇಳ್ತಾರಲ್ಲ ಅವರವ್ರ ವಿವರಣೆ ಇದೆ. ಇದನ್ನೆಲ್ಲ ಪ್ರೂವ್ ಮಾಡಿ ತೋರಿಸಿಕೊಡ್ತಾನಂತ ಡಯಾಗ್ರಾಮ್ ಹಾಕಿ ಎಲ್ಲ ನಿಮ್ಗೆ ಅರ್ಥ ಮಾಡಿಸ್ತಾನೆ. ಸ್ವಲ್ಪ ಅವನ ಬಗ್ಗೆ ಅವತರಣಕ್ಕೆ ಕೊಡಬೇಕಲ್ಲ, ಇವರು ಇಂಥವ್ರು ಹೀಗೆ ಬಂದಿದ್ದಾರೆ ಪರಿಚಯ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ಇವ್ರನ್ನ ತಂದು ನಿಲ್ಲಿಸಿದ್ರಂತೆ. ಓಟ್ ಸ್ಟೇಜ್ ಏನು ಬಯಲು, ತುಂಬ ಜನ ಸೇರಿಬಿಟ್ಟಿದ್ದಾರೆ, ಬಂದು ನಿಂತ್ಕೊಂಡ್ರಂತೆ. ತಿಲಕರು ಬಂದು ನಿಂತುಕೊಂಡು, ಭಾಳ ಒಳ್ಳೆ ತಿಳುವಳಿಕೆ ಇದ್ದವರು, ಬಂದು ನಿಂತುಕೊಂಡು ಶುರು ಮಾಡಿದರಂತೆ. ನೋಡಿ ಏನೋ ಭೂಮಂಡಲದ ಬಗ್ಗೆ, ಆಯುಷ್ಯದ ಬಗ್ಗೆ ಎಲ್ಲ ಪರಿಚಯ ಮಾಡಿಸ್ತಾರಂತೆ. ನಮ್ಮಲ್ಲೂ ವ್ಯವಸ್ಥೆ ಇದೆ, ನಮ್ಮಲ್ಲೇನು ವ್ಯವಸ್ಥೆ ಇಲ್ಲ ಅಂತಲ್ಲ. ಹುಡುಗರು ಮುಂದೆಲ್ಲ ಕೂತಿದ್ವಂತೆ, ಒಂದಷ್ಟು ಜನ ಹುಡುಗರುಗಳು ಬ್ರಹ್ಮಚಾರಿಗಳು ಕರೆದು, ಏ ಹುಡುಗ ಬರ್ತೀಯಾ, ಬರ್ತಾರೆ ಬಂದು ನಿಂತುಕೊಂಡ ಬ್ರಹ್ಮಚಾರಿ. ಸಂಕಲ್ಪ ಬರುತ್ತ ನಿನಗೆ, ಹೇಳ್ತೀಯಾ, ಹೇಳು ಜೋರಾಗಿ ಹೇಳು. ಸಂಕಲ್ಪ ಹೇಳಿಸಕ್ಕೆ ಶುರು ಮಾಡಿದ್ದೆ. ಶುಭೇ ಶೋಭನೆ ಮುಹೂರ್ತೆ ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುವರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಶುರು ಮಾಡಿಕೊಂಡ. ಒಂದೊಂದಕ್ಕೂ ವಿವರಣೆ ಕೊಡ್ತಾ ಕೊಡ್ತಾ ನಮ್ಮಲ್ಲಿ ಏನೇನು ಲೆಕ್ಕಾಚಾರ ಇದೆ ಒಂದೊಂದು ತೋರಿಸಿಕೊಟ್ಟಿದ್ದಾರೆ. ನನ್ನಲ್ಲಿ ಆ ಭಾಗವತ ತೃತೀಯ ಸ್ಕಂದದಲ್ಲಿ ಬಂದಿದೆ. ಅದೇ ಒಂದೊಂದು ಹೇಳ್ತಾ ಬಂದನಂತ. ನಮ್ಮ ಮನುಷ್ಯ ಮಾನದ ಪ್ರಕಾರ ಒಂದು ಹಗಲು ರಾತ್ರಿ ಸೇರಿಕೊಂಡ್ರೆ 24 ತಾಸು ಅಂತ ಕರೀತಾರೆ. ನಮ್ಮಲ್ಲಿ ಪ್ರಾಚೀನರು 60 ಗಳಿಗೆ ಎಂದು ಕರೆದಿದ್ದಾರೆ ಅದನ್ನೇ. ಹಗಲು ರಾತ್ರಿಗಳು ಒಟ್ಟು 30 ಮುಹೂರ್ತಗಳು ಅಂತಿರ್ತಾವೆ. ಇಂತಹದ್ದು 15 ಆದರೂ ಒಂದು ಪಕ್ಷ, ಅಂತಹದ್ದು 2 ಆಯಿತು ಅಂದರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಸೇರಿದರೆ ಒಂದು ಮಾಸ, ಅಂತಹ ಮಾಸ 2 ಆಯಿತು ಅಂದರೆ ಒಂದು ಋತು, ಅಂತಹ ಋತುಗಳು 3 ಆಗಬೇಕು ಅಥವಾ ಮಾಸಗಳು 6 ಆಗಬೇಕು, ಅಂತಹದ್ದು ಒಂದು ಅಯನ ಅಂತ ಕರೀತಾರೆ. ಅದು ದಕ್ಷಿಣಾಯನ ಉತ್ತರಾಯಣ ಅಂತಿದೆ. ಅದು 2 ಪಟ್ಟಾದರೆ 12 ಮಾಸಗಳಾಯಿತು ಅಂತಂದರೆ ಅದನ್ನು ಬೃಹತ್ಪತಿ ವತ್ಸರ ಅಂತ ಕರೀತಾರೆ ಅಥವಾ ಸಂವತ್ಸರ ಅಂತ ಕರೀತಾರೆ. ದೇವತಾಮಾನದಿಂದಾಗಿ ಅವರಿಗೆ ಒಂದು ದಿವಸ ಅಂತಾಗುತ್ತೆ. ನಮ್ಮ ಲೆಕ್ಕಾಚಾರದಲ್ಲಿ 360 ದಿವಸ, 65 ಎಲ್ಲ ಸೇರಿಸಿಕೊಂಡ್ರೆ ಸರಾಸರಿ 360 ಅಂತ ಬರುತ್ತೆ. ಅದು ಅಧಿಕ ಮಾಸಕ್ಕೋ ಚಾಂದ್ರಮಾನ ಸೌರಮಾನ ಅಂತ ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾವೆ. ಆ ಕ್ರಮದಿಂದಾಗಿ ವಿಮರ್ಶೆಯನ್ನು ಮಾಡ್ತಾ ಹೊರಟಾಗ 12 ತಿಂಗಳ ಒಂದು ವರ್ಷದ ಇಂತಹ ವರ್ಷ 43,20,000 ವರ್ಷ ಅಂತಾದರೆ ಅಂತಹದ್ದನ್ನು ಒಂದು ಮಹಾಯುಗ ಅಂತ ಕರೀತಾರೆ. ಅದನ್ನೇ ಲೆಕ್ಕಾಚಾರ ಹಾಕಿಕೊಡ್ತಾರೆ. ಮತ್ತೆ ಕೃತ ತ್ರೇತ ದ್ವಾಪರ ಕಲಿ ಇಂತ ಅಷ್ಟು ಭಾಗ ಹಂಚಿಕೊಟ್ಟಿದ್ದಾರೆ. ಇಂತಹ ಮಹಾಯುಗ 71 ಆವೃತ್ತಿ ಉರುಳಿದರೆ ಜೊತೆಯಲ್ಲಿ 18,50,000 ವರ್ಷ ಆದರೆ ಒಂದು ಮನ್ವಂತರ ಅಂತ ಕರೀತಾರೆ. ಇಂತಹದ್ದು 14 ಆಗಬೇಕು ಅಂದರೆ ಒಟ್ಟಾರೆ ಇದಕ್ಕೆ ಸೇರಿಸಿದ್ದು ಎಲ್ಲ ಸೇರಿಸಿಬಿಟ್ರೆ ಒಟ್ಟಿಗೆ ಲೆಕ್ಕ ತಗೊಂಡ್ರೆ 432 ಕೋಟಿ ವರ್ಷಗಳಾದರೆ
ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು. ಇಂತ ಹಗಲಷ್ಟೇ ರಾತ್ರಿ ಕಾಲ ಇರುತ್ತೆ, ಅದರ ಪ್ರಳಯ ಕಾಲದ ವ್ಯಾಪಾರ, ಅದು ದಿನಾಂತ ಪ್ರಳಯ ಅಂತ ಕರೀತಾರೆ. ಒಟ್ಟಾರೆ 864 ಕೋಟಿ ವರ್ಷ ಮನುಷ್ಯರ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಇದನ್ನೇನಂತ ಕರೀತಾರೆ, ಚತುರ್ಮುಖ ಬ್ರಹ್ಮದೇವರು ಒಂದು ದಿನ, ಹಗಲು ರಾತ್ರಿ ಸೇರಿದ ಒಂದು ದಿನ. ಇಂಥದ್ದು 360, ಅಂಥದ್ದು 100, ಇದನ್ನ ಪರ ಅಂತ ಕರೀತಾರೆ. ಅದನ್ನ ಪರಾರ್ಧೇ ಅಂದಿದ್ದ ಅವರು. ಇಷ್ಟೋ ರಾಜ್ಞ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಅಂದ್ರೆ ಇಷ್ಟ ಆಗ್ತಾ ಇದೆ. ಇಂಥ ದ್ವಿತೀಯ ಪರಾರ್ಧದಲ್ಲಿ ಅಂದ್ರೆ 51ನೇ ವರ್ಷ ಅವರಿಗೆ, ಈ ವರ್ಷದಲ್ಲಿ ಇವತ್ತಿನ ದಿನಕ್ಕೆ ಶ್ವೇತವರಾಹಕಲ್ಪ ಅಂತ ಹೆಸರು. ಒಂದೊಂದು ದಿವಸಕ್ಕೊಂದೊಂದು ಹೆಸರಿದೆ ಅವರು. ಅಲ್ಲಿ ಶ್ವೇತವರಾಹಕಲ್ಪೆ, ಅದರಲ್ಲೂ ಕೂಡ ಈ ದಿನದಲ್ಲಿ ನಮಗೆ ಎಷ್ಟು ಮನ್ವಂತರಗಳು, ಸ್ವಾಯುಭುವ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಅಂತ ಮನ್ವಂತರಗಳು ಕಳೆದು, ಚಾಕ್ಷುಷ ಮನ್ವಂತರ 6ನೇದು ಕಳೆದು 7ನೇ ವೈವಸ್ವತ ಮನ್ವಂತರದಲ್ಲಿದ್ದೆ, ಶ್ರಾದ್ದೇವ ಮನ್ವಂತರ. ಈ ಮನ್ವಂತರದಲ್ಲೂ ಕೂಡ 71 ಮಹಾಯುಗಗಳ ಮಧ್ಯದಲ್ಲಿ 28 ಮಹಾಯುಗಗಳಲ್ಲಿ 27 ಪೂರ್ಣ ಕಳಿತು. 28ನೇದು ಕೃತ ತ್ರೇತ ದ್ವಾಪರ ಕಳೆದಿದೆ. 28ನೇ ಕಲಿಯುಗದಲ್ಲಿ 5000 ಪ್ರಾಯ 120 ವರ್ಷಗಳೇನು ಕಳೆದಿದ್ದಾರೆ. ಇವತ್ತಿನ ದಿನಮಾನ ತನಕ, ಮುಹೂರ್ತ ತನಕ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಲೆಕ್ಕಾಚಾರ ನಮಗೆ ಇಟ್ಟಿದೆ. ಭೂಮಂಡಲ ಯಾವಾಗ ಸೃಷ್ಟಿಯಾಯಿತು, ಏನಾಯಿತು, ಏನೇನು ವ್ಯವಸ್ಥೆ, ಇವೆಲ್ಲ ನಮ್ಮಲ್ಲಿ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಇದರ ಮೇಲೆ ಇವರೇನೋ ಹೇಳ್ತಾರಂತೆ, ಕೇಳ್ಕೊಳ್ರಿ ಅಂತ ಇಟ್ಟು ಬಿಟ್ಟು ಅಷ್ಟೊಳಗೆಲ್ಲ ಏನೇನು ತಕ್ಕೋತಾ ಇದ್ನಲ್ಲ ಅವನೆಲ್ಲ ಎಲ್ಲ ಗಂಟು ಕಟ್ಟಿಬಿಟ್ಟಂತ. ನಿಮ್ಮಲ್ಲಿ ಇಷ್ಟು ವ್ಯವಸ್ಥೆ, ನಮಗೆ ಇಷ್ಟೆಲ್ಲ ಗೊತ್ತಿಲ್ಲ ಸ್ವಾಮಿ, ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಮಾಡಿ ಓಡೋಗ್ಬಿಟ್ನಂತ. ಪ್ರಾಚೀನರು ಕೊಟ್ಟಿರುವಂತಹ ವ್ಯವಸ್ಥೆ ಇಷ್ಟು ಅದ್ಭುತವಾಗಿದೆ ನಮ್ಮಲ್ಲಿ. ಅಂಥದ್ದು ಆ ಕ್ರಮದಿಂದಾಗಿ ಅತ್ರ ಸರ್ಗ ವಿಸರ್ಗಶ್ಚ ಸ್ಥಾನ ಸ್ಥಿತಿ ವೈಕುಂಠ ವಿಜಯ, ಪರಮಾತ್ಮನ ಜಯವೇ ಎಲ್ಲ ಕಡೆಯಲ್ಲೂ ಹೇಗೆ ನಡೆಯುತ್ತೆ ಅನ್ನೋದರ ಚಿತ್ರಣ ಇದೆ. ಪೋಷಣಂ ತನ್ನ ಭಕ್ತರನ್ನ ಎಂಥ ಆಪತ್ತಿನಲ್ಲಿರಲಿ ತಾನೇ ರಕ್ಷಣೆ ಮಾಡುವವನು ಅಂತ ಪ್ರಹ್ಲಾದರಾಜರ ಗಜೇಂದ್ರನ ಇವರು ಉದ್ಧಾರ ಪ್ರಕರಣಗಳಿದ್ದಾರೆ. ಊತಯ ಊತಯ ಕರ್ಮವಾಸನಾ, ಕರ್ಮವಾಸನ ಅಂತಂದ್ರೆ ಕೃಷ್ಣ ಪರಮಾತ್ಮನೇ ನಮ್ಮ ಮಗನಾಗಿ ಬರಬೇಕು, ಅವನ ಸ್ನೇಹಿತನಾಗಿರಬೇಕು, ಅವನಿಗೆ ನಾ ಅಣ್ಣ ಆಗಬೇಕು, ತಮ್ಮ ಹೀಗೆಲ್ಲ ಆಸೆ ಇಟ್ಕೊಂಡಿರ್ತಾರಲ್ಲ ಅಂಥವರನ್ನೆಲ್ಲ ಊತಿ ಅಂತ ಕರೀತಾರೆ. ಮುಂದೊಂದು ಪ್ರಕರಣ ಬರುತ್ತೆ ದಶಮಸ್ಕಂದದಲ್ಲಿ, ವೇಗದಲ್ಲಿ ನಾವೆಲ್ಲ ಹೇಳಲಿಕ್ಕೆ ಆಗಲ್ಲ. ಒಂದು ವಿಚಿತ್ರ ಪ್ರಕರಣ ಹರಿವಂಶದಲ್ಲೂ ಬಂದಿದೆ ಆ ಪ್ರಕರಣ. ಒಬ್ಬ ಬ್ರಾಹ್ಮಣ ಒಂದೇ ದಿವಸದ ಅಶ್ವಮೇಧ ಯಾಗ ಮಾಡ್ತಾ ಕೂತಿದ್ದಾರೆ ಪರಮಾತ್ಮ ದೀಕ್ಷಿತನಾಗಿ. ಬ್ರಾಹ್ಮಣ ಹೊರಗೂ ಬಂದನು, ಕೃಷ್ಣ ಕೃಷ್ಣ ರಕ್ಷಣೆ ಮಾಡಬೇಕು, ಏನಾಗಬೇಕಪ್ಪ ಸ್ವಾಮಿ, ನನಗೆ ನನ್ನ ಪತ್ನಿ ಬ್ರಾಹ್ಮಣಿ ಗರ್ಭಿಣಿ ಇದ್ದಾಳೆ, ಮಗುವನ್ನು ಹಡಿದ್ರೆ ಮರುಕ್ಷಣ ಅದು ಯಾವ ಕೂಸು ಅಂತ ನೋಡ್ಲಿಕ್ಕೂ ಇಲ್ಲ, ಯಾರೋ ಅಪಹರಣ ಮಾಡಿಬಿಡ್ತಾರೆ, ಅದೇನು ಭೂತ ಚೇಷ್ಟೆಯೋ ಪ್ರೇತ ಚೇಷ್ಟೆಯೋ ಏನು ಅಂತ ಅರ್ಥ ಆಗ್ತಾ ಇಲ್ಲ. 3 ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ, ಈಗೂ ಮತ್ತೆ ಇನ್ನೇನು ಹಡಿಯೋಳಿದ್ದಾಳೆ, ಈ ಮಗುನೂ ಕಳ್ಕೊಂಡ್ಬಿಡ್ತೇನೆ, ನೀನೇ ರಕ್ಷಣೆ ಮಾಡಬೇಕು ಅಂತ ಒಂದು ಕೇಳ್ಕೊಳ್ಳೋಣ. ಅವರನ್ನ ಹೇಗಪ್ಪ ನಾನು ದೀಕ್ಷಿತನಾಗಿದ್ದೇನಲ್ಲ, ದೀಕ್ಷೆ ತೊಟ್ಟುಬಿಟ್ಟಿದ್ದೇನೆ, ಏನು ಮಾಡಲಿ ಹೀಗೆ ಅಂತ ಇದ್ದಾರೆ ಕೃಷ್ಣದೇವರು. ಅಷ್ಟೊಳಗೆ ಅರ್ಜುನರು ಮಾತಾಡಿದರು, ಹೇ ಬ್ರಾಹ್ಮಣ ಬಾಯಿಲಿ, ಅಲ್ಲಿ ಏನು ಹೋಗಿ ಕೇಳ್ಕೋತಿ, ಕೃಷ್ಣದೇವರು ಏನು ಮಾಡಲಿಲ್ಲ, ಇಲ್ಲಿ ತನಕ ಕೃಷ್ಣ ಏನು ಮಾಡಲಿಲ್ಲ, ಅವ ಸುಮ್ಮನೆ ಸಾರಥಿಯಾಗಿರ್ತಿದ್ದ, ಎಲ್ಲ ಕೆಲಸ ಮಾಡಿದವ ನಾನು, ನಾನು ಕೇಳಬಾಯಿ. ಸ್ವಲ್ಪ ಅಹಂಕಾರ ಇತ್ತವ, ಇದು ಅರ್ಜುನರೇ ಹೇಳ್ಕೊಂಡ ಕಥೆ ಇದೆ, ಸ್ವಲ್ಪ ಅಹಂಕಾರ ಇತ್ತಂತೆ, ಇಷ್ಟೆಲ್ಲ ಹೇಳ್ಕೊಂಡ್ರು ಆ ಕಾಲಕ್ಕೆ. ಹೇಳ್ಕೊಂಡಿದ್ದಕ್ಕೆ ಕೃಷ್ಣದೇವರಂದ, ಒಳ್ಳೆ ಕೆಲಸ, ಹೌದು ಹೌದು ಅರ್ಜುನನೇ ಎಲ್ಲ ಮಾಡಿತ್ತು, ಅವನೇ ಹೇಳ್ಕೊಂಡು ಹೋಗಿ. ಜೊತೆಯಲ್ಲಿ ಪ್ರದ್ಯುಮ್ನ ಅಸಾಂಬ ಅವರು ಇವರು ಈ ಸುಭದ್ರ ಕಲ್ಯಾಣದಲ್ಲಿ ಯಾರ್ಯಾರು ವಿರೋಧ ಮಾಡಿದ್ರು ಎಲ್ಲರೂ ಕಳಿಸ್ಬಿಟ್ರು, ಒಟ್ಟಿಗೆ ಎಲ್ಲ ಮರ್ಯಾದೆ ಹೋಗಲಿ ಅಂತಲೇ ಕಳಿಸ್ತಾರೆ. ಎಲ್ಲ ಬಂದರು ರಾತ್ರಿ ಹಗಲು ನಿಂತ್ಕೊಂಡಿದ್ದಾರೆ, ಬಿಲ್ಲು ಬಾಣ ಇಟ್ಟುಕೊಂಡು ಕಾಯ್ತಾ ಇದ್ದಾರೆ. ಎಂಥ ಅಸ್ತ್ರಗಳು, ಅಸ್ತ್ರದ ಮನೆ ಕಟ್ಟಿದ್ದರಂತೆ ಅರ್ಜುನರು, ಕುತ್ಕೊಂಡು ಬೇಕಾದ್ರೂ ಮಾಡಿ ಇವತ್ತು ಆ ಮಗುವನ್ನು ರಕ್ಷಣೆ ಮಾಡಿಬಿಡ್ತೇವೆ. ಬ್ರಾಹ್ಮಣ ಬಂದು ಕೇಳಿಕೊಂಡ, ನೋಡಪ್ಪ ಕೃಷ್ಣದೇವರನ್ನು ಕೇಳಿಕೊಂಡಿದ್ದೆ, ನೀವು ಬಂದಿದ್ದೀರಿ, ಮತ್ತು ನೋಡಿ ಈಗ ಬ್ರಾಹ್ಮಣಿ ಈಗ ಹಡಿಯೋಳಿದ್ದಾಳೀಗ, ಪ್ರಸವ ವೇದನೆ ಶುರುವಾಗಿದೆ, ನೋಡಿ ಅದೇನು ರಕ್ಷಣೆ ಮಾಡ್ತೀರೋ ಮಾಡಿರಿ. ಎಚ್ಚರಿಕೆ ಕೊಟ್ಟು ಹೋಗಿದ್ದಾನೆ ಬ್ರಾಹ್ಮಣ. ಸರಿಯಾಗಿ ಬೆಳಗಿನ ಜಾವ 4:30 ಅಳಿದ್ಲಂತೆ ಹೆಣ್ಣುಮಗಳು. ಒಂದಾವೃತ್ತಿ ಅಳು ಶಬ್ದ ಕೇಳಿಸ್ತು, ನಭೋಮಂಡಲದಲ್ಲಿ ಒಂದಾವೃತ್ತಿ ಕೇಳಿಸ್ತಂತೆ, ಮುಗಿದು ಹೋಯ್ತಾರೆ. ಏನು ಬಾಣಗಳ ಸುರಿಮಳೆಗಳು, ಯಾವ್ಯಾವ ಅಸ್ತ್ರ ಪ್ರಯೋಗ ಮಾಡಿದ್ರು, ಶಬ್ದವೇದಿ ಯಾವೇದು, ಯಾವ್ದ್ಯಾವ ಪ್ರಯೋಜನ ಇದೆ. ಬ್ರಾಹ್ಮಣ ಬಂದು ಒಂದು ಬೈತಾನೆ 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 ಆ ಕಾಲಕ್ಕೆ, ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ, ನಾಟ್ಯವ್ಯಕ್ತಿಕಾರಿ ಇರಲಿ, ಚೆನ್ನಾಗಿ ಬೈದಾಕ್ಬಿಡ್ತಾನೆ ಆ ಕಾಲಕ್ಕೆ. ಸರಿ, ಇಬ್ಬರು ಬಂದರು ಕೃಷ್ಣದೇವರ ಅವಭೃತ ಸ್ನಾನಕ್ಕೆ ಅಂತ ಸಿದ್ಧನಾಗ್ತಾ ಇದ್ದಂತೆ, ಯಜ್ಞ ಮುಗಿದಿದೆ, ಅವಭೃತ ಸ್ನಾನಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಅದುಕೊಂಡು ಬಂದ ಬ್ರಾಹ್ಮಣ, ಅರ್ಜುನರಿಗೂ ಮರ್ಯಾದೆ ಹೋಗ್ಬಿಟ್ಟಿದೆ, ಇದ್ದಂತಹ ಪ್ರದ್ಯುಮ್ನ ಸಾಂಬ ಎಲ್ಲರಿಗೂ ಮುಖ ಇಷ್ಟ ಆಗಿಬಿಟ್ಟಿದೆ. ಒಂದು ಕೇಳಿಕೊಂಡ್ರು, ಸ್ವಾಮಿ ಹೀಗಾಗೋಯ್ತು, ಏನು ಮಾಡಲಿಕ್ಕಾಗಲಿಲ್ಲ. ಸ್ವಾಮಿ ನಗತಾ ನಗತಾ, ಬಾ ನನ್ನ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋಗ್ತಾನೆ. ಅರ್ಜುನರನ್ನು ಕರೀತಾನೆ, ಬಾರು ಬಾ ನೀನು ಬಾ. ಇಲ್ಲ ಸ್ವಾಮಿ, ಯಾರು ಬರ್ತಾರೆ ಜೊತೆಗೆ, ಎಲ್ಲಿಗೂ ಹೋಗ್ಬೇಕು, ಎಲ್ಲೋ ಕರ್ಕೊಂಡು ಹೋಗ್ತೇನೆ ನನ್ನ ಜೊತೆಗೆ ಬಾ. ಯಾರು ಬರ್ತಾರೆ ಜೊತೆಗೆ, ಬ್ರಾಹ್ಮಣ ಒಬ್ಬ ಬರ್ತಾನೆ, ಬರೋಲ್ಲ ಸ್ವಾಮಿ, ಅವ್ನು ಬೈತಾನೆ ಬೈತಾನೆ ಬೈತಾನೆ, ನಾ ಕೇಳಲಾರೆ ಅದನ್ನು,
ನಾ ಬರೋಲ್ಲ. ನೀ ಯಾಕೆ ಅದನ್ನು ವಿಚಾರ ಮಾಡ್ತಿ, ಅವನು ಆ ಕಡೆ ಮಾರಿ ಮಾಡಿಕೊಂಡು ಕುಳ್ಳಿ, ನೀ ಈ ಕಡೆ ಮಾರಿ ಮಾಡಿಕೊಂಡು ಕೂತ್ಕೋ, ಜೊತೆಗೆ ಬಾಗಿ ಕರ್ಕೊಂಡು ಹೋಗ್ತಾರೆ. ಹೊರಟಂತೆ ರಥ, ದಾರುಕಗೀರುಕ ಯಾರನ್ನು ಕರ್ಕೊಂಡು ಹೋಗಲಿಲ್ಲ, ಪರಮಾತ್ಮನ ಸಾರಥಿ. ಸೀದಾ ಹೊರಡ್ತು ರಥ, ಅದ್ಭುತವಾದ ಕ್ರಮದಿಂದಾಗಿ ಹೊರಟ್ರೆ ಸಪ್ತ ದ್ವೀಪಗಳು, ಸಪ್ತ ಸಾಗರಗಳು, ಲೋಕಾಲೋಕ ಪರ್ವತಗಳು, ಸ್ವರ್ಣಮಯವಾಗಿರ್ತಕ್ಕಂತಹ ಭೂಭಾಗ, ಭಾರಿ ತಮಸ್ಸು, ಅದು ಎಷ್ಟಿತ್ತಂತೆ ತಮಸ್ಸು, ಅದನ್ನು ತನ್ನ ಚಕ್ರದಿಂದ ಕತ್ತರಿಸಿ ಆ ಕುದುರೆಗಳ ಕಾಲಿಗೆಲ್ಲ ಮೇಘಪುಷ್ಪ ಬಲಾಹಕ ಅಂತೆಲ್ಲ ಕುದುರೆಗಳು, ಆ ಕುದುರೆಗಳ ಕಾಲು ಹೂತೋಗ್ತಾ ಇತ್ತಂತ. ಅದನ್ನು ತನ್ನ ಚಕ್ರದಲ್ಲಿ ಕತ್ತರಿಸಿ ಹಾರಿ ಹೋಗಿ ನಾಲ್ಕೂ ಮಕ್ಕಳನ್ನು ಕರ್ಕೊಂಡು ಬಂದು, ಬ್ರಾಹ್ಮಣ ಇವೇ ನಾಲ್ಕು ಮಕ್ಕಳು ನೋಡಿದ್ಯಾ ನೀನು ಅಂತ ಕೇಳ್ತಾರೆ. ನಾನು ನೋಡಲೇ ಇಲ್ಲ ಸ್ವಾಮಿ ಅಂತ ಕರ್ಕೊಂಬಂದು ತೆಗೆದು ಅವ್ರಿಗೆ ಒಪ್ಪಿಸಿದ್ರೆ, ಏನು ವಿಚಿತ್ರ ಇದು, ಹೀಗ್ಯಾಕೆ ನಡೀತು ಅಂತೆಲ್ಲ ಅರ್ಜುನರಿಗೆ ವಿವರಿಸ್ತಾ ಇವೆಲ್ಲ ಭೂತಯ. ಅವ್ರಿಗೆ ಆಸೆ ಇತ್ತಂತೆ, ಭಗವಂತನ ಮನೆಯ ಸೇವಕರವರಲ್ಲ, ಅವ್ರಿಗೆ ಆಸೆ ಇತ್ತಂತೆ, ಸ್ವಾಮಿ ದೇವತೆಗಳೆಲ್ಲ ಅವತಾರ ಮಾಡ್ತಾರೆ, ನಾವು ಅವತಾರ ಮಾಡ್ತೇವೆ, ಆದರೆ ನಾವು ಎಲ್ಲಿ ನಿನ್ನ ಸೇವೆ ಮಾಡ್ತಾ ಇದ್ದೇವೆ, ಅವತಾರ ಮಾಡಿದ ನಾವು ಹುಟ್ಟಿದ ಮರುಕ್ಷಣದಲ್ಲಿ ನಿನ್ನ ರೂಪ ಕಾಣಬೇಕು ನಾವು, ಹೇಗಿದೆ ಆಸೆ, ವಿಚಿತ್ರ ವಿಚಿತ್ರ ಆಸೆಗಳಲ್ಲಿ ಇದೊಂದು ನಮ್ಮನೆ ಆಸೆ ಇತ್ತು. ಇಂಥ ಕ್ರಮದಲ್ಲಿ ಅವರು ಬೇಡಿದ್ರು, ಅದಕ್ಕೆ ಅವ್ರನ್ನೆಲ್ಲ ಹೊತ್ಕೊಂಬಂದ್ಬಿಡ್ತಾ ಇದ್ದೆ, ಬೇರೆ ಯಾರು ಕರ್ಕೊಂಬಂದವರಲ್ಲ, ನಾನೇ ಕರ್ಕೊಂಬಂದವನು, ಈ ಮಕ್ಕಳನ್ನು ಕರ್ಕೋ ಅಂತ ಆ ಕ್ರಮದಲ್ಲಿ ಒಪ್ಪಿಸಿಕೊಟ್ಟಂತೆ. ಅರ್ಜುನರು ಕೇಳ್ತಾರೆ, ಏನಂತೀಯಪ್ಪ ಅರ್ಜುನ, ಇದೆಲ್ಲ ನೋಡಿದ್ಯಾ, ಎಲ್ಲೆಲ್ಲಿ ಕರ್ಕೊಂಡು ಹೋದೆ, ಏನೇನೆಲ್ಲ ಅರ್ಥ ಆಯ್ತಾ ಸ್ವಾಮಿ, ಆಗು ಮಾತಂದಿದ್ದೆ ನಾನೇನು ಕೃಷ್ಣನ ಅಂತ, ಈಗ ಅಂತೀನಿ ನಾನೇನು ಕೃಷ್ಣನ ಅಂತಂತೆ, ಅದು ಒಂದೇ ಮಾತೆ, ಸ್ವರ ಬೇರೆ ಅಂತಂದರು. ಹೀಗೆ ಭೂತಯ ಅಂತ ಹೀಗೆ ನಾನಾ ಕ್ರಮದ ನಾನಾ ಆಸೆಗಳನ್ನು ಹೊತ್ತಂತಹ ಸಜ್ಜನರಿದ್ದಾರೆ, ಅವರ ಚರಿತ್ರೆ ಎಲ್ಲ ಇಲ್ಲಿ ಚಿತ್ರಣ ಆಗುತ್ತೆ. ಭೂತಯ ಮನ್ವಂತರೇಶಾನುಗತ, ಮನ್ವಂತರಗಳು ಅದಕ್ಕೆ ಒಡೆಯರಾಗಿರ್ತಕ್ಕಂಥವ್ರು, ಆ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ ಅನೇಕ ರೂಪಗಳು ಅದೆಲ್ಲದರ ಚಿತ್ರಣ ಇದೆ. ಮನ್ವಂತರ ಈಶಾನುಗತ ನಿರೋಧ ಮುಕ್ತಿರಾಶ್ರಯ, ನಿರೋಧ ಅಂದ್ರೆ ಪ್ರಳಯ, ಪ್ರಳಯವನ್ನು ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳಬೇಕಾಗಿದ್ದರೆ ತುಂಬ ಸ್ಪಷ್ಟವಾಗಿ ಚಿತ್ರಣ ಇದೆ. ಧರ್ಮರಾಜರ ಪ್ರಕರಣದಲ್ಲೂ ಪ್ರಳಯ ಚಿಂತನಾಕ್ರಮವನ್ನು ಚಿತ್ರಣ ಮಾಡಿದ್ದಾರೆ. ಹೀಗಲ್ಲಿ ನಿರೋಧ ಮುಕ್ತಿ, ಮುಕ್ತಿ ಎಂದರೆ ಬೇರೆ ಇನ್ನೇನೂ ಅಲ್ಲ, ಮುಕ್ತರಿಹಿತ್ವ ಅನ್ಯಥಾರೂಪ ಸ್ವರೂಪೇಣ ವ್ಯವಸ್ಥಿತಿ, ನಮ್ಮದಲ್ಲದೇ ಇರೋದನ್ನೆಲ್ಲ ಕಳ್ಕೊಂಡು ನಾವು ನಾವಾಗಿ ಇರೋದನ್ನು ಮುಕ್ತಿ ಅಂತ ಕರೀತೇವೆ. ಯಾರ್ಯಾರು ನಿರ್ವಚನ ಮಾಡಿದ್ದಲ್ಲ, ವೇದವ್ಯಾಸ ದೇವರೇ ನಿರ್ವಚನ ಮಾಡಿತ್ತು. ಮುಕ್ತಿ ಹಿತ್ವ ಅನ್ಯಥಾರೂಪಂ, ಹಿತ್ವ ಅಂತಂದರೆ ತ್ಯಾಗ ಮಾಡು, ಅನ್ಯಥಾರೂಪಂ ಹಿತ್ವ ಸ್ವರೂಪೇಣ ವ್ಯವಸ್ಥಿತಿ, ಯಾರಿಗೆ ಹೊಂದಾಣಿಕೆ ಆಗುತ್ತದೆ? ಇದನ್ನು ಪ್ರಚುರಪಡಿಸಿದ್ದು ಆನಂದ ತೀರ್ಥ ಭಗವತ್ಪಾದರೇ ಹೊರತು ಇನ್ಯಾರಿಗೂ ಈ ಮುಕ್ತಿ ಹೊಂದಾಣಿಕೆ ಆಗೋದು. ಐಕ್ಯವನ್ನು ಪ್ರತಿಪಾದನೆ ಮಾಡುವರಾಗಲಿ, ಸಾಮ್ಯವನ್ನು ಪ್ರತಿಪಾದನೆ ಮಾಡುವರಾಗಲಿ, ಇಲ್ಲ ಕಾಷ್ಟವತ್ ಪರ್ಯವತಿಷ್ಠತೆ ಅಂತನ್ನುವರಾಗಲಿ, ಯಾರಿಗೂ ಹೊಂದಾಣಿಕೆ ಆಗೋಲ್ಲ. ಭಾಗವತದಲ್ಲಿ ವೇದವ್ಯಾಸ ದೇವರ ವರ್ಣನೆ ಮಾಡಿದ ಮುಕ್ತಿ ಅದು ಆನಂದ ತೀರ್ಥರ ಮತಕ್ಕೆ ಮಾತ್ರ ಹೊಂದಾಣಿಕೆ ಆಗೋದೇ ಹೊರತು ಇನ್ಯಾರಿಗೂ ಹೊಂದಾಣಿಕೆ ಆಗೋದು. ಯಾರು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಬಹುದು. ಇದೆಲ್ಲದಕ್ಕೂ ಕೂಡ ಭಗವಂತನೇ ಆಶ್ರಯ ಇದ್ದಾನೆ, ಮತ್ತೊಬ್ಬ ಅಲ್ಲ. ಅದನ್ನು ಚಿತ್ರಣ ಮಾಡಿರುವಂತಹದ್ದೇ ಹತ್ತು ಲಕ್ಷಣದ ಭಾಗವತ, ಇದೇ ಸಮಗ್ರ ಐಶ್ವರ್ಯ. ಹೀಗೆ ಪ್ರಥಮ ಸ್ಕಂದ ದ್ವಿತೀಯ ಸ್ಕಂದಗಳನ್ನು ಸಂಗ್ರಹ ಮಾಡಿದರೆ ವೀರ್ಯಸ್ಯ ಎರಡನೇ ವಿಶೇಷಣ, ಭಗವಂತನಲ್ಲಿರುವಂತಹ ವೀರ್ಯ ಸಂಪತ್ತು, ಅದನ್ನು ಆಶ್ರಯ ಮಾಡಿದವರು ಹೇಗೆ ವೀರರಾಗ್ತಾರೆ. ವೀರ್ಯ ಅಂತಂದರೆ ಪ್ರಾರಬ್ಧಸ್ಯ ಅಂತಗಾಮೀತು, ಯಾರು ಆರಂಭ ಮಾಡಿದ್ದನ್ನು ಕಡೆಯ ತನಕ ಮುಟ್ಟಿಸ್ತಾರಲ್ಲ ಅವನನ್ನು ವೀರ ಅಂತ ಕರೀತಾರೆ. ವೀರ, ಧೀರ, ಶೂರ ಎಲ್ಲ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆರಂಭ ಮಾಡಿದ್ದನ್ನು ಕಡೆಗೆ ಮುಟ್ಟಿಸಿದ್ರೆ ಅವನು ವೀರ. ನಮ್ಮಲ್ಲಿ ಇಲ್ಲಿ ಚಿತ್ರಣ ಮಾಡಿರೋದು ಮೊದಲು ತೃತೀಯ ಸ್ಕಂದದಲ್ಲಿ ಯಾರು ವಿದುರನ್ನು ವೀರ ಅಂತ ಚಿತ್ರಣ ಮಾಡಿದ್ದಾರೆ. ಅಣ್ಣನಿಗೆ ಏನಾರು ಮಾಡುವ ಉಪದೇಶ ಮಾಡಬೇಕು, ಅವನನ್ನು ಬದಲಾವಣೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿದರು. ಅವರ ಅಣ್ಣ ಧೃತರಾಷ್ಟ್ರ ಮಾತು ಕೇಳಲೇ ಇಲ್ಲ, ಕಡೆಗೆ ಮನೆಯಿಂದ ಹೊರಟು ಹೊರಗೆ ಬಂದು ಉದ್ಧವರ ಮಾರ್ಗದರ್ಶನದಂತೆ ಮೈತ್ರೇಯರಿಂದಾಗಿ ಸಮಗ್ರ ಭಾಗವತವನ್ನು, ಅವರ ತನಕ ಬಂದಿದ್ದ ಸಂಕರ್ಷಣ ದೇವರಿಂದ ಬಂದಿದ್ದಂತಹ ಸಮಗ್ರ ಭಾಗವತವನ್ನು ಕೇಳಿ ಆಮೇಲೆ ಹೋಗಿ ತಿದ್ದುತ್ತಾರೆ. ಧೃತರಾಷ್ಟ್ರರು ಉದ್ಧತರಾಗಬಹುದು, ಅವರು ಹಿಡಿದ ಕೆಲಸವನ್ನು ಸಾಧಿಸಿದರಲ್ಲ ಅಂತಹ ಮಹಾನುಭಾವರು ವಿದುರರು, ವೀರರು. ಅವರ ಪ್ರಕರಣ ಇಲ್ಲಿ ಚಿತ್ರಣ ಆಗಿದೆ. ಅದರಂತೆ ಮೈತ್ರೇಯರವರು ಉಪದೇಶ ಮಾಡಿದ್ದು ಅಲ್ಲಿ ವೀರ ಅಂತಂದರೆ ಯಾರು, ಭಗವಂತನ ಉಪದೇಶವನ್ನು ಪಡೆದು ಸಮಗ್ರ ಪ್ರಾಕೃತ ವೈಕೃತ ದಶಮಯುಧ ಅಂತಹ ಸೃಷ್ಟಿಗಳನ್ನೆಲ್ಲ ನಿರ್ಮಾಣ ಮಾಡಿದರಲ್ಲ ಅಂತಹ ಚತುರ್ಮುಖ ಬ್ರಹ್ಮದೇವರು ವೀರರು. ಅವರ ಸೃಷ್ಟಿಯ ಆರಂಭದಲ್ಲೇ ಬಂದಿದ್ದೇನೆ ಅವಿದ್ಯಾ ಪಾಂಚಪರ್ವಣಿ, ಮೊದಲು ಅವಿದ್ಯೆ ಬಂದು ಹೋಗುತ್ತೆ. ಮೊದಲೇ ಅವಿದ್ಯಾಮಯ ಅಂದರೆ ಅದಕ್ಕೆ ಅಭಿಮಾನಿ ದೈತ್ಯರು ಅಂತ ಅರ್ಥ. ಆಮೇಲೆ ಸನಕಾದಿಗಳು ಬಂದರು, ಸೃಷ್ಟಿ ಮಾಡಿರಪ್ಪ ಅಂತಂದರೆ ಇಲ್ಲ ಇಲ್ಲ ನಾವು ತಪ್ಪೋ ವಿಶೇಷ ಮಾಡಬೇಕು ಅಂತ ಹೊರಟುಬಿಟ್ಟು ಮಾತು ಕೇಳಿಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡಿದಂತೆ ಮಾಡಿದರಂತೆ. ರುದ್ರದೇವರು ಬಂದು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಅವ್ರದ್ದೆಂಥ ಸೃಷ್ಟಿ, ಭೂತಪ್ರೇತ ಗಣಗಳ ಸೃಷ್ಟಿ, ಇದ್ದದ್ದು ನುಂಗಾಕಲಿಕ್ಕೆ ಶುರು ಮಾಡಿಬಿಟ್ಟು. ತಪಾದಿಷ್ಟ ಭದ್ರಂತೆ, ನೀವು ತಪಸ್ಸು ಮಾಡಪ್ಪ, ನಿನ್ನ ಕಡೆಯವರನ್ನೆಲ್ಲ ಕರ್ಕೊಂಡು ಹೋಗುವಂಥವರನ್ನು ನಿಲ್ಲಿಸಿ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ
ಮೈಥನ ಸೃಷ್ಟಿಯಿಂದಾಗಿ ಆ ಕಾಲಕ್ಕೆ ವಿಸ್ತಾರವಾಗಿ ಇಡೀ ಜಗತ್ತನ್ನ ತುಂಬಿ ಬಿಡ್ತಾರೆ. ವ್ಯವಸ್ಥೆಯನ್ನು ಆಯುರ್ವೇದ ಧನುರ್ವೇದಾದಿ ಸಮಗ್ರ ವ್ಯವಸ್ಥೆಯನ್ನು ಕೊಡ್ತಾರೆ ಜಗತ್ತಿಗೆ. ಇಷ್ಟೆಲ್ಲ ಕೊಟ್ಟ ವೀರರು ಇಷ್ಟಾದರೂ ಆಪತ್ತಿಗೇನು ಕಮ್ಮಿ ಇರಲಿಲ್ಲ. ಚತುರ್ಮುಖ ಬ್ರಹ್ಮದೇವರಿಗೆ ಸ್ವಯಂಭೂಮನವನ್ನ ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿ ಹೋಗ್ರಪ್ಪ ನೀವೆಲ್ಲ ಬರಿಹಿಷ್ಮತಿ ಅಂತ ಪಟ್ಟಣ ನೀವೆಲ್ಲ ಹೋಗಲ್ಲಿ ಸೃಷ್ಟಿಯನ್ನು ಮುಂದುವರಿಸಲಿ ಅಂತಂದರೆ ಎಲ್ಲಿ ಸ್ವಾಮಿ ಭೂಮಂಡಲನೇ ಇಲ್ಲ ಅಂತ. ಎಷ್ಟೆಷ್ಟು ಆಪತ್ತುಗಳು ಬಂದಿದ್ದಾರೆ. ಅಲ್ಲಿದ್ದ ಒಬ್ಬ ದೊಡ್ಡ ದೈತ್ಯ ಆದಿ ಹಿರಣ್ಯಾಕ್ಷ, ಸ್ವಲ್ಪ ಆದಿ ಅನಾದಿ ಅಂತೆಲ್ಲ ಶಬ್ದಗಳಿದ್ದಾವೆ ನೋಡಿ, ಆಗಿಲ್ಲ ಆದಿ ಹಿರಣ್ಯಾಕ್ಷ. ಕಾಶ್ಯಪ ಹಿರಣ್ಯಾಕ್ಷನಿಗೂ ಇವನು ಒಂದು ರೀತಿಯಲ್ಲಿ ಮಾಡಲು ಅವನು ತಗೊಂಡು ಹೋಗಿ ಆದರೆ ಚಾಪೆ ಸುತ್ತಿದಂತೆ ಭೂಮಂಡಲವನ್ನು ಸುತ್ತಿ ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ರಸಾತಲದಲ್ಲಿ ಸೇರಿದ್ದಂತೆ. ಅಂಥವನನ್ನು ನಿಗ್ರಹ ಮಾಡಿ ಭೂಮಂಡಲವನ್ನು ಮತ್ತೆ ಸಾಧಕರಿಗೆ ತಂದುಕೊಡಬೇಕು. ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ, ಅಂದರೆ ನಮಗೊಂದು ಸಾಧನೆ ಮಾಡಲಿಕ್ಕೆ ಅಂತ ಹೊರಟಾಗ ತುಂಬ ವಿಘ್ನಗಳು ಬರ್ತಾನೆ ಇರ್ತಾರೆ. ಬ್ರಹ್ಮದೇವರಿಗೆ ಬಿಟ್ಟಿದ್ದಲ್ಲ ನಮಗೆ ಬಿಡುತ್ತಾ. ಆಗ ಅವರು ಮಾಡಿದ ಉಪಾಯ ಬೇರೆ ಇನ್ನೇನು ಮಾಡಿಲ್ಲ, ನಿರಂತರ ಭಗವಂತನನ್ನು ಧ್ಯಾನ ಮಾಡು. ಭಗವಂತನೇ ಬರ್ತಿದ್ದ ಕಳಿತಿದ್ದ. ಹಾಗಲ್ಲಿ ಬಂದಂತಹ ರೂಪವೇ ಜಿತಂ ಜಿತಂ ತೇ ಜಿತಯಜ್ಞ ಭಾವನ ತ್ರೈತನು ತ್ವಾಂ ಪರಿಧನ್ಮತೇ ನಮಃ ಎಲ್ಲೋಮಗರ್ತೇಶು ನಿರ್ಯಡಬ್ಧಯ ತಸ್ಮೈ ನಮಃ ಕಾರಣ ಸುಖರಾಯತೇ. ಸ್ವಾಮಿ ಹಂದಿ ರೂಪದಲ್ಲಿ ಬಂದಂತೆ, ಅದು ಎಷ್ಟು ಚಂದ. ಅದು ಅರುಣೋದಯ ಕಾಲದ ಸೂರ್ಯ ಇದ್ದಂತೆ ಇರಬೇಕು. ಅಂಥದ್ದಲ್ಲಿ ಬಂದು ಮೈಯೆಲ್ಲ ಕೊಡುಗುತ್ತಾ ಆ ಕಾಲಕ್ಕೆ ಯಾಜ್ಞಿಕ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿ ಪರಮಾತ್ಮ ಆದಿ ಹಿರಣ್ಯಾಕ್ಷನ ದವಡೆಯ ಭಾಗದಲ್ಲಿ ಹೊಡೆದು ಸಂಹಾರ ಮಾಡಿತ್ತು. ಇದರಂತೆಯೇ ಶಾಪಗ್ರಸ್ತರಾಗಿ ಬಂದಿದ್ದಂತಹ ಜಯ ವಿಜಯರು ಹೊಕ್ಕೊಂಡಿದ್ದವರಲ್ಲೂ ಇದೇ ದೈತ್ಯರುಗಳಿದ್ದರು. ಅಲ್ಲಿ ಆ ದೈತ್ಯರಲ್ಲೂ ಹಿರಣ್ಯಾಕ್ಷನನ್ನು, ಕಾಶ್ಯಪ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಇದೇ ನೀಲವರಾಹ ರೂಪದಿಂದ ಅಂತ ಭಗವಂತನ ಮಹತ್ವವನ್ನು ಸಾರ್ಥ. ಯಾಕೆ ಶಾಪ ಬಂತು ಅಂತ ಕೇಳಿದಾಗ ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಮಾಡಿದರೆ ಭಗವಂತ ಸಹಿಸೋಲ್ಲಪ್ಪ, ಆ ರೀತಿಯಲ್ಲಿ ಮಾಡಿದ್ದರ ಪ್ರಭಾವದಿಂದ ತನ್ನ ಮನೆಯ ಸೇವಕರು ಅಂತನ್ನೋದನ್ನು ಲೆಕ್ಕಿಸದೇನೆ ಅವರಿಗೇನು ಆ ಕಾಲಕ್ಕೆ ಶಾಪ ಪ್ರಭಾವವನ್ನು ಸನಕಾದಿಗಳು ಕೊಟ್ಟರು ಸಮರ್ಥನೆ ಮಾಡಿದ ಭಗವಂತ. ತನ್ನ ಎಂದೂ ಬ್ರಹ್ಮಜ್ಞಾನಿಗಳಿಗೆ ದ್ರೋಹ ಮಾಡಬೇಡ್ರಿ ಅಂತ ಅದರ ಪರಿಚಯ ಮಾಡಿಕೊಟ್ಟ ಪ್ರಕರಣ. ಆದರೆ ಅಂದರೆ ಎಂಥ ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ವೀರತ್ವದ ಚಿತ್ರಣ ಅಲ್ಲಿದೆ. ಮತ್ತೊಬ್ಬ ವೀರ ಇದ್ದಾರೆ. ವೀರ ಅಂತಂದರೆ ಯಾರು? ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮನೇ. ಕರ್ದಮ ಪ್ರಜಾಪತಿಗಳಲ್ಲಿ ತಾನೇ ಅವತಾರ ಮಾಡಿ ಬರೇ ನಾನು ಗುರಿ ಮುಟ್ಟೋದಲ್ಲ, ಸಂಸಾರದಲ್ಲಿ ಹುಟ್ಟಿ ಬಂದವರು ನಿಮಗೆ ಗುರಿ ಯಾವುದಾಗಿರಬೇಕು, ಅದನ್ನು ಹೇಗೆ ಸಾಧಿಸಬೇಕು, ಅದಕ್ಕೆ ಬೇಕಾದದ್ದನ್ನೆಲ್ಲ ಅವರಿವರಿಗಲ್ಲ, ಹೆಣ್ಣುಮಗಳು ತನ್ನ ತಾಯಿ ದೇವಹೂತಿ ದೇವಿ ಅವಳನ್ನು ಕೂಡಿಸಿಕೊಂಡು ಉಪದೇಶ ಮಾಡಿದರೆ ಭಗವಂತನ ಆ ಉಪದೇಶವನ್ನು ಸರಿಯಾದ ಕ್ರಮದಲ್ಲಿ ಕೇಳಿದ ಆ ಮಹತಾಯಿ ಭಕ್ತಿಯ ರಸದಲ್ಲಿ ಕರಗಿ ನೀರಾಗಿ ಹರಿದು ಹೋದಂತು. ಅದಕ್ಕೆ ಆ ಪ್ರದೇಶ ತಾಯಂದಿರ ಋಣ ತೀರಿಸಲಿಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ. ಅಂಥ ಅತ್ಯದ್ಭುತವಾದಂತಹ ಪ್ರದೇಶ ವಿಶೇಷವನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಕ್ರಮ, ಅದನ್ನು ಇವತ್ತಿಗೂ ಸಿದ್ಧಪುರ ಅಂತ ಕರೀತಾರೆ. ಅಲ್ಲಿದ್ದಂತಹ ನದಿಯನ್ನು ಸಿದ್ಧಿದ ಅಂತ ಕರೆದಿರುವಂತಹದ್ದು. ಅಂಥ ಅದ್ಭುತವಾದಂತಹ ಕಪಿಲಗೀತೆಯನ್ನು ಕೂಡ ವರ್ಣನೆ ಮಾಡಿದ್ದು ಅದು ಒಂದು ವೀರ್ಯದ ಚಿತ್ರಣವೇ ಅಂತ ತೋರಿಸಿಕೊಟ್ಟು. ಆ ಕ್ರಮದಲ್ಲಾದರೆ ಮತ್ತೊಂದು ಮುಂದಿರಿಸ್ಕೊಂಡು ಅಷ್ಟೇ ವೀರ್ಯದ ಚಿತ್ರಣವೇ. ಯಾರಿಗೇನು ಶಾಪ ಕೊಟ್ಟರು ನಾವು ಅದನ್ನು ಸಾಧಿಸ್ಕೊಂಡ್ಬಿಡ್ತೇವೆ ಅಂತ ಸ್ವಲ್ಪ ಒಳಗಡೆಯಲ್ಲಿ ವೀರ್ಯದ ಹಂಬು ಇತ್ತು. ಯಾರಿಗೆ? ದಕ್ಷ ಪ್ರಜಾಪತಿಗಳಿಗೆ. ಅದು ತಾವು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಲಿಕ್ಕಾಗೋಲ್ಲ, ಭಗವದ್ ಇಚ್ಛೆಗೆ ವಿರುದ್ಧವಾಗಿ ನಾವು ನಡೆದರೆ ಅದು ದ್ರೋಹಕ್ಕೆ ಕಾರಣ ಆಗುತ್ತೆ, ತಲೆ ಹೆದರೋಗುತ್ತೆ ಅನ್ನೋದನ್ನು ಚಿತ್ರಣ ಮಾಡಿಕೊಟ್ಟು ರುದ್ರದೇವರೇ ಬಂದು ಆ ಕಾಲಕ್ಕೆ ನರಸಿಂಹದೇವರಿಗೆ ಆ ಕಾಲಕ್ಕೆ ಅದನ್ನು ಕಡಿದು ಕಡೆಗೆ ಭಸ್ತಮುಖ ಬಂದು ಹೋಗಬೇಕು. ಹಾಗಾಗಿ ಹೋಯಿತು. ಅದರಿಂದ ಎಂದೂ ಸ್ವೋತ್ತಮ ಅಪರಾಧವನ್ನು ಮಾಡಬೇಡ್ರಿ, ಅದರ ಕಡೆಯಲ್ಲಿ ಎಚ್ಚರಿಕೆ ಇರಲಿ ಅಂತ ತೋರಿಸಿಕೊಟ್ಟಿದ್ದಾದರೆ ಅದಕ್ಕೇನು ವಯಸ್ಸು ಮುಂತಾದವುಗಳ ಮಿತಿ ಬೇಕಾಗಿಲ್ಲ. ಸಾಧನೆ ಮಾಡಲಿಕ್ಕೆ ಭಗವಂತನನ್ನು ಕಾಣುವ ಗುರಿ ಇಟ್ಟುಕೊಂಡವರಿಗೆ ಗುರಿಯನ್ನು ಸಾಧಿಸೋದು ಅದೇ ತಾನೇ. ಅದಕ್ಕೇನು ಅಲ್ಪವೇ ಸಾಧು ಸಾಕು, 5 ವರ್ಷದ ಹುಡುಗ ಭಗವಂತನನ್ನು ಕಂಡು ಬಂದಾಗಿ ಅದರಿಂದಾಗಿ ಅವಶ್ಯವಾಗಿ ವೀರರಾಗಬೇಕಾಗಿದ್ದರೆ ಭಗವದನುಗ್ರಹ ಅದಕ್ಕೆ ಅತ್ಯಂತ ಪ್ರಧಾನವಾದದ್ದು. ಅದರ ಚಿತ್ರಣ ಮಾಡಿದ್ದಾರೆ. ಅಂಥ ವೀರರೇ ಮುಂದೆ ಬಂದವರು. ಅಲ್ಲಿ ಅಂಗರಾಜ, ಅಂಗರಾಜನ ಪುತ್ರನಾಗಿ ಬಂದಿರತಕ್ಕಂತಹ ಆ ಕಾಲಕ್ಕೆ ವೇನಾಸುರ ನಾನಾ ತರಹದ ಉಪಟಳ ಮಾಡ್ತಾ ಇದ್ದಾಗ ಜ್ಞಾನಿಗಳು ಅವನನ್ನು ಕೊಂದು ನಿಜವಾದ ವೀರ ಬರಬೇಕಲ್ಲ, ರಾಜಾದಿರಾಜ ಪೃಥ್ವಿ ಚಕ್ರವರ್ತಿಯನ್ನು ಪಡೆದು ಆತನಿಂದಾಗಿ ಅದ್ಭುತವಾದಂತಹ ವ್ಯಾಪಾರವನ್ನು ಇಡೀ ಜಗತ್ತಿಗೆ ನಡೆಸಬೇಕು. ಪ್ರತಿಯೊಬ್ಬ ಸಾಧಕರಿಗೆ ನಮ್ಮ ಗುರಿ ತಲುಪೋದು ಹೇಗೆ ಅಂತನ್ನೋದನ್ನು ತಾನು ನಡೆದದ್ದಲ್ಲದೆ ಅತ್ಯಂತ ಪ್ರತಿಬಂಧಕ ಅಂತಂದರೆ ಸ್ವಾಹಂಕಾರ. ಅದು ಬಂದೆಲ್ಲ ಹೊಗಳ್ತಾ ಇದ್ದರು. ಅದು ಏನು ಇಂದ್ರದೇವರು ಕಳಿಸಿಕೊಟ್ಟಿದ್ದಾರೆ, ಹೊಗಳಂ ಭಟ್ರು ಅಂತಲೇ ಇರ್ತಾರೆ ಅವೆಲ್ಲ. ಸ್ವಲ್ಪ ಇವತ್ತು ಆ ಯಕ್ಷಗಾನಾದಿಗಳಲ್ಲಿ ಕೇಳಬೇಕು, ತಾಸುಗಟ್ಟಲೆ ಹೊಗಳ್ತಾರೆ. ಅಷ್ಟು ಶಬ್ದ ಪ್ರಯೋಗ ಕೂಡ ನಮಗೆ ಬರೋಲ್ಲ. ಅಂಥ ಕ್ರಮದಲ್ಲಿ, ಅಸಾಧ್ಯವಾದ ಕ್ರಮದಲ್ಲಿ ಅವರೇನು ಕೊಂಡಾಡ್ತಾರಲ್ಲ,
ಅವನು ಬಂದು ಕೊಂಡಾಡಿ ಪ್ರತಿಚಕ್ರವರ್ತಿಯನ್ನ ರಾಜಾದಿ ರಾಜ ಚಕ್ರವರ್ತಿ ಸಾರ್ವಭೌಮ ಎಲ್ಲ ಕೇಳಿಸಿಕೊಂಡಂತೆ ಪ್ರತಿಚಕ್ರವರ್ತಿ ಅವನ್ನೆಲ್ಲ ಹತ್ತಿರ ಕರೀತಾನೆ. ಮಂದ್ರಪ್ಪ ಏನು ಕೊಂಡಾಡ್ತಾ ಇನ್ನೊಂದು ಸತಿ ಜೋರಾಗಿ ಹೇಳಿ ಎಲ್ಲ ಬಂದು ಹೇಳಿದ್ರು. ಚೆನ್ನಾಗಿ ಬೈತಾನೆ, ಹೇ ಸೂತ, ಹೇ ಮಾಗದ, ಹೇ ಸೌಮ್ಯ ಬಂಧನ್ ಅಸ್ಪಷ್ಟ ಗುಣಸ್ಯ ಮೇಸ್ಯ. ಈಗಿನ್ನೂ ಬಂದು ಪದವಿಯಲ್ಲಿ ಕೂಡ್ತಾ ಇದ್ದೇನೆ, ಆಗಲೇ ಇಷ್ಟಿಷ್ಟೆಲ್ಲ ಹೊಗಳ್ತಾ ಇದ್ದೀರಲ್ಲ, ಇವೆಲ್ಲ ನನ್ನಲ್ಲಿ ಗುಣ ಇದ್ದಾವ. ತನ್ನಲ್ಲಿ ಮುಖ್ಯಪ್ರಾಣದೇವರು ದೇವತೋತ್ತಮರು ನಿಂತು ಏನಾರ ವ್ಯಾಪಾರ ನಡೆಸಿದರೆ, ಏನಾರ ಒಂದು ಉಸಿರಾಟ ರೂಪ ವ್ಯಾಪಾರ ನಡೆಯುತ್ತೆ, ಇಲ್ಲದೇ ಯಾವ ನಡೀಲಿಕ್ಕೆ ಶಕ್ತಿ ಇಲ್ಲ ಅಂತಾದ ಅಷ್ಟೆಲ್ಲ ಅವ್ರು ಮಾಡೋದು, ಹೇಳ್ಕೊಡೋದು ನಾವು, ಇದೆಲ್ಲ ಅಪಚಾರ. ಇಂಥದ್ದೆಂದು ನಡೀಬಾರದು. ನನ್ನ ಸಾಮ್ರಾಜ್ಯದಲ್ಲಿ ನೀವು ಹೊಗಳೋದಾದರೆ ಅದು ಭಗವಂತನನ್ನು ಮಾತ್ರ. ಎಂದೂ ಸೋತ್ತವರನ್ನು ನಿಂದೆ ಮಾಡೋದು ಅಂತ ಅನ್ನೋದು ಎಷ್ಟು ಘೋರ ಅಪರಾಧವೋ ಅದಕ್ಕೆ ಹತ್ತು ಪಟ್ಟು ಅಪರಾಧ ಸ್ವಾತ್ಮ ಪ್ರಶಂಸ. ಅದು ಎಂದೂ ಇರಕೂಡುದು. ಇದನ್ನ ಅರಣ್ಯಕಾಚಾರ್ಯರು ಸ್ವಾತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ ಮಾಡಿ ಬಹಳ ಸುಂದರವಾಗಿ ಇದಕ್ಕೆಲ್ಲ ಚೌಕಟ್ಟು ಕೊಟ್ಟಿದ್ದಾರೆ. ಅಂತಹ ಪ್ರಕರಣ ಇದೆಲ್ಲ. ನಾವು ನಮ್ಮ ಗುರಿ ಮುಟ್ಟಬೇಕಾದ್ರೆ ಇರುವ ಪ್ರತಿಬಂಧಕಗಳನ್ನು ಹ್ಯಾ ಕಳ್ಕೊಳ್ಬೇಕು, ತೋರಿಸಿಕೊಟ್ಟ ಪ್ರಕರಣ. ಅದಕ್ಕೆ ಒಳ್ಳೆ ಅಧಿಕಾರಿಗಳಾಗಿ ಸರಿಯಾದ ಕ್ರಮದಲ್ಲಿ ವಿಹಿತ ಮಾರ್ಗದಲ್ಲಿ ನಾವಿದ್ದರೆ ಸಾಕು. ಅವರು ದಶಪ್ರಚೇತಸರು ಅಂತ ಮುಂದೆ ಬರ್ತಾರೆ ಅದೇ ವಂಶದಲ್ಲೇ. ಅವರ ಸಾಧನೆಗೆ ಅಂತ ಹೊರಟಿದ್ದಷ್ಟೇ, ರುದ್ರದೇವರು ಬಂದು ಗೀತೆಯನ್ನು ರುದ್ರಗೀತೆಯನ್ನು ಉಪದೇಶ ಮಾಡಿ ಅವರನ್ನು ಉದ್ಧಾರ ಮಾಡಿದ ಪ್ರಕರಣ ಇದೆ. ಇದೆಲ್ಲ ವೀರರ ಪ್ರಕರಣಗಳನ್ನೆಲ್ಲ ಸಂಗ್ರಹ ಮಾಡಿದಂತಹ ಚರಿತ್ರೆ. ಆದರೆ ಅದರಂತೆ ಇಲ್ಲಿಗೆ ಎರಡು ವಿಶೇಷಣ ನಾಲ್ಕು ಸ್ಕಂದ.